ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 23/11/2022 ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದೀವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಫಸ್ಟ್ ಆರ್ಟಿಕಲ್ ಇರೋದು ತಮಿಳ್ನಾಡು ಬಗ್ಗೆ. ತಮಿಳ್ನಾಡು ಗೆಟ್ಸ್ ಇಸ್ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್. ಸೊ ನೋಡ್ರಿ, ತಮಿಳ್ನಾಡಿಗೆ ಏನಪ್ಪ ಅಂದ್ರೆ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದನ್ನ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ರೀಸೆಂಟ್ ಆಗಿ ತಮಿಳ್ನಾಡು ಏನೇನು ಇನಿಷಿಯೇಟಿವ್ಸ್ ತಗೊಂಡಿದೆ ಅಂದ್ರೆ, ಫಸ್ಟ್ ನೋಡ್ರಿ ಅವ್ರು ಏನಪ್ಪ ಅಂದ್ರೆ ವಲ್ಚರ್ಸ್ ನ ಕನ್ಸರ್ವ್ ಮಾಡೋದಕ್ಕೋಸ್ಕರ. ಸೊ ನೋಡ್ರಿ, ಇಲ್ಲಿ ವಲ್ಚರ್ಸ್ ಅಂದ್ರೆ ಏನಪ್ಪ ಅಂದ್ರೆ ರಣಹದ್ದುಗಳು. ಈ ರಣಹದ್ದುಗಳನ್ನ ಏನಪ್ಪ ಅಂದ್ರೆ ಕಾಪಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ಯೋಜನೆಯನ್ನ ಮಾಡ್ಕೊಂಡಿದ್ದಾರೆ. ಈ ರಣಹದ್ದುಗಳು ತಮಿಳ್ನಾಡಲ್ಲಿ ಎಲ್ಲೆಲ್ಲಿ ಜಾಸ್ತಿ ಕಾಣುತ್ತಪ್ಪ ಅಂದ್ರೆ, ಮಧುಮಲೈ ಫಾರೆಸ್ಟ್ ಏರಿಯಾ ಏನಿದೆಯಲ್ಲ ಅಲ್ಲಿ ಜಾಸ್ತಿ ಕಾಣುತ್ತೆ. ಮಧುಮಲೈ ಟೈಗರ್ ರಿಸರ್ವ್ ಅಲ್ಲಿ ಇವೇನಪ್ಪ ಅಂದ್ರೆ ಜಾಸ್ತಿ ಕಾಣಿಸ್ಕೊಳ್ತವೆ. ಅದ್ರ ಜೊತೆಗೆ ನೋಡ್ರಿ, ಮಧುಮಲೈ ಬಿಟ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನೀಲ್ಗಿರೀಸ್ ಕಾಡ್ ಇದೆಯಲ್ಲ, ಅದ್ರದ್ದು ಕೆಲವೊಂದಿಷ್ಟು ಕಡೆ ಕಾಣಿಸುತ್ತೆ. ಪಾರ್ಟ್ಸ್ ಆಫ್ ನೀಲ್ಗಿರಿ ಫಾರೆಸ್ಟ್ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಇವು ಕಾಣಿಸ್ಕೊಳ್ಳುತ್ತೆ. ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಸತ್ಯಮಂಗಲ ಟೈಗರ್ ರಿಸರ್ವ್ ಏನಿದೆಯಲ್ಲ, ಈ ಸತ್ಯಮಂಗಲ ಟೈಗರ್ ರಿಸರ್ವ್ ದಲ್ಲೂ ಏನಪ್ಪ ಅಂದ್ರೆ ಈ ರಣಹದ್ದುಗಳು ಕಾಣಿಸ್ಕೊತವೆ. ಇದ್ರ ಜೊತೆಗೆ ನೋಡ್ರಿ, ತಮಿಳ್ನಾಡು ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಇನ್ನೊಂದು ಯೋಜನೆಯನ್ನ ಮಾಡಿತ್ತು. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಸ್ಲೆಂಡರ್ ರೋಡಿಸ್ ಅನ್ನ ಕಾಪಾಡೋದಕ್ಕೋಸ್ಕರ. ನೋಡ್ರಿ, ಸ್ಲೆಂಡರ್ ಲೋರಿಸ್ ಅಂದ್ರೆ ಕನ್ನಡದಲ್ಲಿ ನಾವೇನಂತ ಕರಿತೀವಿ ಅಂದ್ರೆ ಕಾಡು ಪಾಪ ಅಂತ ಏನ್ ಕರಿತೀವಲ್ಲ, ಈ ಕಾಡು ಪಾಪವನ್ನ ಕಾಪಾಡೋದಕ್ಕೋಸ್ಕರ ನೋಡ್ರಿ ತಮಿಳ್ನಾಡು ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಕನ್ಸರ್ವೇಶನ್ ಪ್ರೊಜೆಕ್ಟ್ ಅನ್ನ ತಯಾರು ಮಾಡಿದ್ರು. ಯಾಕೆ ಕಾಡು ಪಾಪನ ಸಂರಕ್ಷಣೆ ಮಾಡ್ಬೇಕಂದ್ರೆ, ನೋಡ್ರಿ ಈ ವಾಮಾಚಾರ ಮಾಡಿಸ್ರಲ್ಲ, ಆ ವಾಮಾಚಾರಕ್ಕೆ ಜಾಸ್ತಿ ಬಲಿಯಾಗಿ ಈ ಕಾಡು ಪಾಪದ ಸಂತತಿ ಏನಿದೆಯಲ್ಲ ತುಂಬಾ ಕಮ್ಮಿ ಆಗಿತ್ತು. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಕಾಡು ಪಾಪದ ಸಂತತಿಯನ್ನ ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಅದಕ್ಕೋಸ್ಕರ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಸ್ಯಾಂಚುರಿಯನ್ನ ಮಾಡಿದ್ದಾರೆ. ಈ ಸ್ಯಾಂಚುರಿಯ ಒಟ್ಟು ಪ್ರದೇಶ ಎಷ್ಟಿದೆಯಪ್ಪ ಅಂದ್ರೆ 11,806 ಹೆಕ್ಟೇರ್ ಪ್ರದೇಶ ಇದೆ. ಇದು ಎಲ್ಲಿ ಇದೆಯಪ್ಪ ಅಂದ್ರೆ ದಿಂಡಿಗಲ್ ಮತ್ತೆ ಕರೂರು ಡಿಸ್ಟಿಕ್ ಏನಿದೆಯಲ್ಲ ತಮಿಳ್ನಾಡಿನ ದಿಂಡಿಗಲ್ ಮತ್ತೆ ಕರೂರು ಡಿಸ್ಟಿಕ್ ನ ಫಾರೆಸ್ಟ್ ಏರಿಯಾದಲ್ಲಿ ಏನಪ್ಪ ಅಂದ್ರೆ ಈ ಸ್ಯಾಂಚುರಿಯನ್ನ ತೆಗಿತಿದ್ದಾರೆ. ಸೊ ನೋಡ್ರಿ, ನಾವು ಯಾವುದೇ ಒಂದು ತಮಿಳ್ನಾಡು ಬಗ್ಗೆ ಏನಾದ್ರೂ ಆರ್ಟಿಕಲ್ಸ್ ಬಂದ್ರೆ ನಾವು ಅವ್ರೇನ್ ಮುಂಚೆ ಮಾಡಿದಾರೆ ಅದ್ರ ಬಗ್ಗೆನೂ ಕೂಡ ಸ್ಟಡಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಜಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅನ್ನು ಮಾತ್ರ ಕೇಳಲ್ಲ, ಹಿಂದ್ಗಡೆ ಆದಂತ ಯೋಜನೆಗಳ ಬಗ್ಗೆನೂ ಕೇಳ್ತಾರೆ. ಹಾಗಾಗಿ ನೋಡ್ರಿ, ಫಸ್ಟ್ ಏನಪ್ಪ ಅಂದ್ರೆ ಅವರು ಈ ಸ್ಲೆಂಡರ್ ಲೋರಿಸ್ ಅನ್ನ ಕಾಪಾಡ್ತಾರೆ, ಅದಾದ್ಮೇಲೆ ವಲ್ಚರ್ ಅನ್ನ ಕಾಪಾಡೋದಕ್ಕೆ ಅಥವಾ ರಣಹದ್ದುಗಳ ಸಂರಕ್ಷಣೆಗೆ ಕೂಡ ಏನಪ್ಪ ಅಂದ್ರೆ ಒಂದು ಕಮಿಟಿಯನ್ನ ತಯಾರು ಮಾಡ್ತಾರೆ. ಯಾಕಂದ್ರೆ ರಣಹದ್ದುಗಳ ಸಂತತಿ ಏನಿದೆಯಲ್ಲ 1993 ಒಳಗೆ ನೋಡ್ರಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 90% ಕಮ್ಮಿ ಆಗಿದೆ. ಹಾಗಾಗಿ ಅದರ ಸಂರಕ್ಷಣೆ ಏನಪ್ಪ ಅಂದ್ರೆ ತುಂಬಾ ಅತ್ಯವಶ್ಯಕವಾಗಿದೆ. ಈಗ ನೋಡ್ರಿ, ತಮಿಳ್ನಾಡಲ್ಲಿ ಏನಾಗಿದೆಯಪ್ಪ ಅಂದ್ರೆ ಟ್ಯೂಸ್ಡೇ ಅವರೊಂದು ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದಾರೆ. ಇಶ್ಯೂ ಮಾಡಿ ಏನಪ್ಪ ಅಂದ್ರೆ ಒಂದು ಹೊಸ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅನ್ನ ತೆಗೆದಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಅವರು ಈ ಅತ್ತಿರಾಪಟ್ಟಿ ಮತ್ತೆ ಮೀನಾಕ್ಷಿ ಪುರಂ ಏನ್ ವಿಲೇಜಸ್ ಇದೆಯಲ್ಲ ಮಧುರೈ ಡಿಸ್ಟಿಕ್ ನು, ಇದನ್ನೇನಂತ ಘೋಷಣೆ ಮಾಡಿದ್ರಪ್ಪ ಅಂದ್ರೆ ಮೊದಲ ಜೀವ ವೈವಿಧ್ಯತೆಯ ಹೆರಿಟೇಜ್ ಸೈಟ್ ಅಥವಾ ಮೊದಲ ಜೀವ ವೈವಿಧ್ಯತೆಯ ಪಾರಂಪರೆಯ ಜಾಗ ಅಂತ ಹೇಳೋದನ್ನ ಘೋಷಣೆ ಮಾಡಿದ್ದಾರೆ. ಸೊ ನೋಡ್ರಿ, ಈ ಸೈಟ್ ಏನಿದೆಯಲ್ಲ, ಈ ಜಾಗ ಏನಿದೆಯಲ್ಲ, ಇದು ಒಟ್ಟು ಎಷ್ಟು ಪ್ರದೇಶವನ್ನು ಒಳಗೊಂಡಿದೆ ಅಂದ್ರೆ 139.63 ಹೆಕ್ಟರ್ ಪ್ರದೇಶವನ್ನು ಒಳಗೊಂಡಿದೆ. ಅದರ ನೋಡ್ರಿ 139.63 ಹೆಕ್ಟರ್ ಪ್ರದೇಶ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಅತ್ತಿರಾಪಟ್ಟೆ ವಿಲೇಜ್ ಅಲ್ಲಿ ಬರುತ್ತೆ ಅಥವಾ ಅತ್ತಿರಾಪಟ್ಟಿ ಹಳ್ಳಿಯಲ್ಲಿ ಬರುತ್ತೆ. ಇನ್ನುಳಿದಂತೆ 53.58 ಹೆಕ್ಟರ್ ಪ್ರದೇಶ ಅಲ್ಲಿ ಬರುತ್ತಪ್ಪ ಅಂದ್ರೆ ಮೀನಾಕ್ಷಿಪುರಂ ವಿಲೇಜ್ ಏನಿದೆಯಲ್ಲ ಮಧುರೈ ಈಸ್ಟ್ ತಾಲೂಕು ಅಲ್ಲಿ ಬರ್ತದೆ ಅಂತ ಹೇಳ್ತಿದ್ದಾರೆ. ಇದನ್ನ ಕಲೆಕ್ಟಿವ್ ಆಗಿ ಅಥವಾ ಇದೆಲ್ಲ ಕೂಡಿಸಿ ಏನಂತ ಹೇಳ್ತಾರಪ್ಪ ಅಂದ್ರೆ ಅತ್ತಿರಾಪಟ್ಟಿ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಥವಾ ಅತ್ತಿರಾಪಟ್ಟಿ ಜೀವ ವೈವಿಧ್ಯ ಪಾರಂಪರಿಕ ತಾಣ ಅಂತ ಇದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. ನೋಡ್ರಿ, ಅತ್ತಿರಾಪಟ್ಟಿ ಏನ್ ಹಳ್ಳಿ ಇದೆಯಲ್ಲ ಇದೇನಪ್ಪ ಅಂದ್ರೆ ಎಕಲಾಜಿಕಲ್ ಮತ್ತೆ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅನ್ನ ಹೊಂದಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಜೀವ ವೈವಿಧ್ಯಮಯ ಯಾವಾಗಿಂದ ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಅತ್ತಿರಾಪಟ್ಟಿ ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಈ ಹಕ್ಕಿಗಳಲ್ಲಿ ಏನಪ್ಪ ಅಂದ್ರೆ 250 ವಿಧದ ಹಕ್ಕಿಗಳು ಬರುತ್ತೆ ಅಂತ ಹೇಳಿದ್ದಾರೆ. ಅದ್ರಲ್ಲಿ ನೋಡ್ರಿ, ಮೂರು ಇಂಪಾರ್ಟೆಂಟ್ ಹಕ್ಕಿಗಳು ಯಾವ್ಯಾವ ಇದಾವಪ್ಪ ಅಂದ್ರೆ ಈ ಲ್ಯಾಗರ್ ಫಾಲ್ಕನ್ ಇದೆ, ಆಮೇಲೆ ಶಾಹೀನ್ ಫಾಲ್ಕನ್ ಇದೆ, ಮತ್ತೆ ಬೋನಿಲ್ ಈಗಲ್. ಈ ಮೂರು ಹಕ್ಕಿಗಳು ಇಲ್ಲಿ ಕಾಣ್ಬರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಹಳ್ಳಿ ಏನಿದೆಯಲ್ಲ ಇದ್ರ ಸುತ್ತಲೂ ಏನಪ್ಪ ಅಂದ್ರೆ ಒಂದು 7 ಸುತ್ತಿನ ಗುಡ್ಡ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈ ಗುಡ್ಡ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ವಾಟರ್ ಶೆಡ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ವಾಟರ್ ಶೆಡ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಗುಡ್ಡದಲ್ಲಿ ಎಲ್ಲೇ ಮಳೆ ಬಿದ್ರು ಅದೇನಪ್ಪ ಅಂದ್ರೆ ಒಂದೇ ಕಡೆಗೆ ಹರಿದು ಬರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವಾಟರ್ ಶೆಡ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಗುಡ್ಡದ ಮೇಲೆ ಮಳೆ ಆದ್ರೆ ಅದು ಒಂದೇ ದಿಕ್ಕಿಗೆ ಹರಿಯೋದನ್ನ ನಾವೇನಂತ ಕರಿತೀವಿ ಅಂದ್ರೆ ವಾಟರ್ ಶೆಡ್ ಅಂತ ಕರಿತೀವಿ. ಹಾಗಾಗಿ ಏನು 7 ಪರ್ವತಗಳಿದಾವಲ್ಲ ಇವೇನಪ್ಪ ಅಂದ್ರೆ ವಾಟರ್ ಶೆಡ್ ಆಗಿ ಕೆಲಸ ಮಾಡ್ತವೆ. ಇದರಿಂದ ಏನಪ್ಪ ಅಂದ್ರೆ 72 ಕೆರೆಗಳು ತುಂಬ್ಕೋತವೆ, ಜೊತೆಗೆ 200 ನ್ಯಾಚುರಲ್ ಸ್ಪ್ರಿಂಗ್ಸ್ ಏನಿದೆ ಅದು ತುಂಬುತ್ತೆ, ಜೊತೆಗೆ ನೋಡ್ರಿ 3 ಚೆಕ್ ಡ್ಯಾಮ್ಗಳಿಗೂ ಸಹ ನೀರು ಬರುತ್ತೆ ಅಂತ ಹೇಳ್ತಿದ್ದಾರೆ.
ಜೊತೆಗೆ ನೋಡ್ರಿ ಈ ಹತ್ತಿರಪಟ್ಟಿ ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಕೆಲವೊಂದು ವೈಲ್ಡ್ ಲೈಫ್ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ಯಾವ್ಯಾವ ವೈಲ್ಡ್ ಲೈಫ್ ಕಾಣುತ್ತಪ್ಪ ಅಂದ್ರೆ, ಸೊ ನೋಡ್ರಿ ಇಂಡಿಯನ್ ಪ್ಯಾಂಗೋಲಿನ್ ಕಾಣುತ್ತೆ, ಆಮೇಲೆ ಸ್ಲೆಂಡರ್ ಲಾರಿಸ್, ನಾನೇನ್ ಹೇಳಿದ್ನಲ್ಲ ಆಗ್ಲೇ ಕನ್ಸರ್ವೇಶನ್ ಮಾಡಿದಾರಂತ ಆ ಸ್ಲೆಂಡರ್ ಲಾರಿಸ್ ಕಾಣುತ್ತೆ, ಜೊತೆಗೆ ಪೈಥಾನ್ಸ್ ಕುಳುಕ ಸಹ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಅಣೈ ಕೊಂಡನ್ ಟ್ಯಾಂಕ್ ಏನಿದೆಯಲ್ಲ, ಇದನ್ನೇನಪ್ಪ ಅಂದ್ರೆ ಪಾಂಡ್ಯರ ರಾಜ್ಯದ ಕಾಲದಲ್ಲಿ ಕಟ್ಟಲಾಗಿದೆ ಅಂತ ಹೇಳ್ತಿದ್ದಾರೆ. ಅದು ಕೂಡ ಏನಪ್ಪ ಅಂದ್ರೆ 16ನೇ ಸೆಂಚುರಿಯಲ್ಲಿ ಇದನ್ನ ಕಟ್ಟಲಾಗಿದೆ ಅಥವಾ 16ನೇ ಶತಮಾನದಲ್ಲಿ ಕಟ್ಟಲಾಗಿದೆ ಅಂತ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಈ ಲೇಕ್ ಗಳಿವೆ ಅಥವಾ ಏನಪ್ಪ ಅಂದ್ರೆ ಕೆರೆಗಳಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮೆಗಾಲಿಥಿಕಲ್ ಸ್ಟ್ರಕ್ಚರ್ಸ್ ಮತ್ತೆ ರಾಕ್ ಕಟ್ ಟೆಂಪಲ್ಸ್ ಕೂಡ ಏನಪ್ಪಾ ಅಂದ್ರೆ ತಮಿಳ್ ಬ್ರಾಹ್ಮಿನ್ ಇನ್ಸ್ಪೆಕ್ಷನ್ಸ್ ಮತ್ತೆ ಜೈನ್ ಬೀಟ್ಸ್ ಏನಿದಾವಲ್ಲ ಅವು ಕೂಡ ಈ ಹಳ್ಳಿಯಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಜೀವ ವೈವಿಧ್ಯತೆ ಲಾಸ್ ಏನಾಗುತ್ತೆ ಅಥವಾ ಅದೇನ್ ಕಡಿಮೆ ಆಗುತ್ತಲ್ಲ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಅಥವಾ ಅದನ್ನ ಕಂಪ್ಲೀಟ್ ಆಗಿ ತಡೆ ಹಿಡಿದಕ್ಕೋಸ್ಕರ ಟು ಪ್ರಿವೆಂಟ್ ದ ಲಾಸ್ ಆಫ್ ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆ ಏನ್ ಕಳೆದುಕೊಳ್ತಿದ್ವಿ ಅದನ್ನ ಸಂಪೂರ್ಣವಾಗಿ ನಿಲ್ಸೋದಕ್ಕೋಸ್ಕರ. ಜೊತೆಗೆ ನೋಡ್ರಿ ನಮ್ಮ ಕಲ್ಚರ್ ಮತ್ತೆ ಆರ್ಕಿಟೆಕ್ಚರ್ ಹೆರಿಟೇಜ್ ಏನಿದೆಯಲ್ಲ ಅದನ್ನ ಏನಪ್ಪ ಅಂದ್ರೆ ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಅಥವಾ ಸಂರಕ್ಷಣೆ ಮಾಡೋದಕ್ಕೋಸ್ಕರ ನೋಡ್ರಿ ಏನ್ ಮಾಡಿದ್ರಂದ್ರೆ ತಮಿಳುನಾಡು ಸರ್ಕಾರ ಏನ್ ಮಾಡಿದ್ರಪ್ಪ ಅಂದ್ರೆ ಅತ್ತಾರಿಪಟ್ಟೆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅನ್ನ ಓಪನ್ ಮಾಡಿದ್ದಾರೆ. ಹಾಗಾದ್ರೆ ಹತ್ತಾರಿಪಟ್ಟೆ ಬಯೋಡೈವರ್ಸಿಟಿ ಸೈಟ್ ನ ಓಪನ್ ಮಾಡಿರೋ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ಕೆಲವೊಂದಿಷ್ಟು ಪ್ರಾಣಿ ಪಕ್ಷಿ ಸಂತತಿಗಳ ಜೊತೆ ಜೊತೆಗೆ ನೋಡ್ರಿ ಈ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಏನಿದೆ ಅಲ್ಲ ಅದನ್ನು ಕೂಡ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂದ್ರೆ ಅತ್ತಾರಿಪಟ್ಟಿ ಬಯೋಡೈವರ್ಸಿಟಿ ಸೈಟ್ ಅನ್ನ ಓಪನ್ ಮಾಡಿದ್ದಾರೆ. ಇದು ಏನಪ್ಪ ಅಂದ್ರೆ ತಮಿಳುನಾಡಲ್ಲಿರುವಂತಹ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಬಂದು ಇಲ್ಲಿ ಸ್ಕಿಲ್ ಟ್ರೈನಿಂಗ್ ಆಫ್ MGNREGS ವರ್ಕರ್ಸ್ ಲ್ಯಾಕ್ ಸೆಂಟರ್ ಬ್ಲೇಮ್ಸ್ ಇಟ್ ಆನ್ ಸ್ಟೇಟ್. ಸೊ ನೋಡ್ರಿ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ MGNREGS ಯಾರು ವರ್ಕ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಸ್ಕಿಲ್ ಟ್ರೈನಿಂಗ್ ಅನ್ನ ಕೊಡೋದಿತ್ತು. ಅದೇನಾಗಿದೆಪ್ಪ ಅಂದ್ರೆ ಒಂದು ಇಷ್ಟು ಟಾರ್ಗೆಟ್ ಅಂತ ಹಾಕೊಂಡಿದ್ರು, ಬಟ್ ಆ ಟಾರ್ಗೆಟ್ ಅಲ್ಲಿ ಏನಪ್ಪ ಅಂದ್ರೆ ಅಚೀವ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ನೋಡ್ರಿ ಕೇಂದ್ರ ಸರ್ಕಾರಿಗೆ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರವನ್ನ ಬ್ಲೇಮ್ ಮಾಡ್ತಿದೆ. ಉನ್ನತಿ ಪ್ರಾಜೆಕ್ಟ್ ಲಾಂಚ್ಡ್ ಇನ್ 2020 ಟು ರೆಡ್ಯೂಸ್ ದ ಡಿಪೆಂಡೆನ್ಸ್ ಆನ್ ದ ಜಾಬ್ ಸ್ಕೀಮ್ ಹ್ಯಾಸ್ ಟ್ರೈನ್ 25,056% ಅಗೇನ್ಸ್ಟ್ ದ 2 lakh ಟಾರ್ಗೆಟ್. ದ ಗವರ್ಮೆಂಟ್ ಪ್ಲಾನ್ಸ್ ಟು ಲಿಂಕ್ ಪ್ರಾಜೆಕ್ಟ್ ವಿತ್ ದ ಲೇಬರ್ ಬಜೆಟ್ ಹೋಪಿಂಗ್ ಟು ಇನ್ಫ್ಲುಯೆನ್ಸ್ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೇಟ್. ಸೊ ನೋಡ್ರಿ 2020 ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಒಂದು ಉನ್ನತಿ ಯೋಜನೆಯನ್ನ ಜಾರಿಗೆ ತರುತ್ತೆ. ಸೊ ಈ ಉನ್ನತಿ ಯೋಜನೆ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಯಾರೆಲ್ಲ ಈ ನರೇಗಾ ಅಥವಾ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ ಅಂತ ಡಿಪೆಂಡೆನ್ಸಿ ಅಥವಾ ಅಂತ ಅವಲಂಬನೆಯನ್ನ ಕಮ್ಮಿ ಮಾಡೋದು ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಆಗಿತ್ತು. ಅದ್ರ ಕೆಳಗಡೆ ನೋಡ್ರಿ ಅವ್ರು ಎಷ್ಟು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರಪ್ಪ ಅಂದ್ರೆ 200,000 ಜನರಿಗೆ ಏನಪ್ಪ ಅಂದ್ರೆ ಈ ಒಂದು ಟ್ರೈನಿಂಗ್ ಕೊಡೋಕೆ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರು. ಆದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳು ಸೇರಿ ಕೇವಲ ಏನಪ್ಪ ಅಂದ್ರೆ 25,056 ಜನರಿಗೆ ಮಾತ್ರ ಏನಪ್ಪ ಅಂದ್ರೆ ಟ್ರೈನಿಂಗ್ ಅನ್ನ ಕೊಟ್ಟಿದೆ ಅಥವಾ ತರಬೇತಿಯನ್ನ ಕೊಟ್ಟಿದೆ. ಹಾಗಾಗಿ ಕೇಂದ್ರ ಸರ್ಕಾರದವರು ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳ ಮೇಲೆ ಸಿಟ್ಟಾಗಿದ್ದಾರೆ. ಯಾಕಂದ್ರೆ ಅವ್ರೇನ್ 200,000 ಟಾರ್ಗೆಟ್ ಹಾಕಿದ್ರಲ್ಲ ಆ 200,000 ಬಿಟ್ಟು ಕೇವಲ 25,056 ಜನರಿಗೆ ಮಾತ್ರ ತರಬೇತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಈ ಪ್ಲಾನ್ ಏನಿದೆಯಲ್ಲ ಇದನ್ನೇನ್ ಮಾಡ್ತಿದಾರೆ ಅಂದ್ರೆ ಕೇಂದ್ರ ಸರ್ಕಾರ ಈಗ ಲೇಬರ್ ಬಜೆಟ್ ಏನ್ ಬರುತ್ತಲ್ಲ ಆ ಬಜೆಟ್ ಗೆ ಅಟ್ಯಾಚ್ ಮಾಡ್ತಿದಾರೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳ ಪರ್ಫಾರ್ಮೆನ್ಸ್ ಏನಿದೆ ಅದಿನ್ನೂ ಚೆನ್ನಾಗಾಗ್ಬೋದು ಅಂತ ಅವರು ಹೇಳ್ತಿದ್ದಾರೆ. ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರಪ್ಪ ಅಂದ್ರೆ ಇದು ಏನ್ ಜಾರಿಗೆ ಬಂತಲ್ಲ ಆ ಜಾರಿಗೆ ಬಂದಾಗಿಂದ ಏನಪ್ಪ ಅಂದ್ರೆ ಕೇವಲ 25,000 ಜನ ಪರ್ಸನ್ಸ್ ಮಾತ್ರ ಇದನ್ನ ಟ್ರೈನ್ ಮಾಡಿದರೆ. ಅದೇ ಗವರ್ಮೆಂಟ್ ಎಷ್ಟು ಟಾರ್ಗೆಟ್ ಹಾಕಿತ್ತಪ್ಪ ಅಂದ್ರೆ 200,000 ಜನರಿಗೆ ಟಾರ್ಗೆಟ್ ಅನ್ನು ಹಾಕೊಂಡಿತ್ತು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಟಾರ್ಗೆಟ್ ಏನ್ ರೀಚ್ ಆಗಿಲ್ಲಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಈ ಪ್ರಾಜೆಕ್ಟ್ ಅನ್ನ ಇನ್ನೂ 2 ವರ್ಷ ಎಕ್ಸ್ಟೆಂಡ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಉನ್ನತಿ ಪ್ರಾಜೆಕ್ಟ್ ಅನ್ನ ಯಾವ್ದಕ್ಕೋಸ್ಕರ ಲಾಂಚ್ ಮಾಡಿದ್ರಪ್ಪ ಅಂದ್ರೆ ಈಗ ಯಾವ ಒಂದು ಫ್ಯಾಮಿಲಿಗಳು ಏನಪ್ಪ ಅಂದ್ರೆ ನರೇಗಾ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರುತ್ತಲ್ಲ ಆ ಡಿಪೆಂಡೆನ್ಸಿನ ಕಮ್ಮಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಉನ್ನತಿ ಯೋಜನೆಯನ್ನ ಜಾರಿಗೆ ತಗೊಂಬಂದಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಉನ್ನತಿ ಪ್ರೋಗ್ರಾಮ್ ಒಳಗೆ ಏನಪ್ಪ ಅಂದ್ರೆ ಯಾರೆಲ್ಲ ನರೇಗಾ ವರ್ಕರ್ಸ್ ಇದಾರಲ್ಲ ಅವ್ರಿಗೆ ಏನ್ ಮಾಡೋದಂದ್ರೆ ಈ ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಮಾಡೋದು. ಸೊ ನೋಡ್ರಿ ಮಿನಿಸ್ಟ್ರಿ ಏನ್ ಹೇಳ್ತಿದ್ರು ಅಂದ್ರೆ ನಮ್ಮ ದೇಶದಲ್ಲಿ ಸ್ಕಿಲ್ಸ್ ಕಮ್ಮಿ ಇದೆ ಅಥವಾ ಕೌಶಲ್ಯ ಹೊಂದಿರುವ ವ್ಯಕ್ತಿಗಳ ಅವಶ್ಯಕತೆ ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಇದೆ. ನಮ್ಮ ದೇಶದಲ್ಲಿ ಕೌಶಲ್ಯ ಇಲ್ಲದೆ ಇರುವಂತ ಜನ ಜಾಸ್ತಿ ಇದ್ದಾರೆ, ಹಾಗಾಗಿ ಕೌಶಲ್ಯವನ್ನ ಜಾಸ್ತಿ ಮಾಡೋದು ಇದ್ರ ಮುಖ್ಯ ಉದ್ದೇಶ ಆಗಿತ್ತಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನರೇಗಾ ವರ್ಕರ್ಸ್ಗೆ ಏನಪ್ಪ ಅಂದ್ರೆ ಈ ಪಾರ್ಷಿಯಲ್ ಎಂಪ್ಲಾಯ್ಮೆಂಟ್ ಇಂದ ಫುಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಈಗೇನ ಅವ್ರಿಗೆ ಕೇವಲ 100 ದಿನದವರೆಗೆ ಮಾತ್ರ ಕೆಲಸ ಸಿಗುತ್ತಲ್ಲ, ಅದ್ರ ಬದಲು ಏನ್ ಮಾಡೋದಪ್ಪ ಅಂದ್ರೆ ವರ್ಷದ 365 ದಿನ ಅವ್ರಿಗೆ ಕೆಲಸ ಸಿಗೋಂಗ್ ಮಾಡೋದೇ ಇದ್ರ ಮುಖ್ಯ ಉದ್ದೇಶ ಆಗಿತ್ತಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇದ್ರ ಮುಖ್ಯವಾಗಿ ಯಾರಿಗೆ ಟ್ರೈನ್ ಮಾಡ್ತಿದ್ರಪ್ಪ ಅಂದ್ರೆ ಯಾರೆಲ್ಲ ವಯಸ್ಕರು 18 ರಿಂದ 45 ವರ್ಷದ ಒಳಗಿನವರಿದಾರಲ್ಲ ಅವ್ರಿಗೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಒಂದು ಟ್ರೈನಿಂಗ್ ಅನ್ನ ಕೊಡ್ತಿದ್ರು. ಜೊತೆಗೆ ನೋಡ್ರಿ ಇವ್ರೇನ್ ಮಾಡಿರ್ಬೇಕಂದ್ರೆ ನರೇಗಾದಲ್ಲಿ ಕಂಪ್ಲೀಟ್ ಆಗಿ 100 ದಿನದವರೆಗೆ ಕೆಲಸವನ್ನ ಮಾಡಿರ್ಬೇಕಂತ ಹೇಳ್ತಾರೆ.
ಹಾಗಾದ್ರೆ ಯಾವೆಲ್ಲ ಕ್ಯಾಂಡಿಡೇಟ್ಸ್ನ ಅಥವಾ ಯಾವೆಲ್ಲ ಅಭ್ಯರ್ಥಿಗಳನ್ನ ಇವ್ರು ಸೆಲೆಕ್ಟ್ ಮಾಡ್ತಿದ್ರೆ ಅಂದ್ರೆ, ಸೊ ನೋಡ್ರಿ ಯಾವೆಲ್ಲ ವ್ಯಕ್ತಿ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ 100 ದಿನ ಏನಪ್ಪ ಅಂದ್ರೆ ನರೇಗಾ ಕೆಲ್ಸಕ್ಕೆ ಬರ್ತಾರೆ ಅಥವಾ ನರೇಗಾದಲ್ಲಿ ಕೆಲಸವನ್ನ ಮಾಡ್ತಾರಂದ್ರೆ, ಅಂತ ಫ್ಯಾಮಿಲಿ ಅಥವಾ ಅಂತ ವ್ಯಕ್ತಿಗಳ ಏನು ಕುಟುಂಬ ಇದೆಯಲ್ಲ ಅದೇನಪ್ಪ ಅಂದ್ರೆ ತುಂಬಾ ಬಡತನದಿಂದ ಕೂಡಿದೆ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಹಾಗಾಗಿ ಏನಪ್ಪ ಅಂದ್ರೆ ಅವರ ಫ್ಯಾಮಿಲಿ ಇನ್ಕಮಿಗೋಸ್ಕರ ಅವ್ರು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂದ್ರೆ ನರೇಗಾ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ ಅಂತ ತಿಳ್ಕೋತಾರೆ. ಅಂತ ವ್ಯಕ್ತಿಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ತರಬೇತಿಯನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ ಉನ್ನತಿ ಯೋಜನೆ ಪ್ರಕಾರ ಏನಪ್ಪ ಅಂದ್ರೆ ಏನ್ ನರೇಗಾ ಕೆಲ್ಸಕ್ಕೆ ಬರ್ತಾರಲ್ಲ ಅದ್ರಲ್ಲಿ ಏನಪ್ಪ ಅಂದ್ರೆ ಮಿನಿಮಮ್ 20% ಜನರಿಗೆ ಏನ್ ಮಾಡ್ಬೇಕಿತ್ತಂದ್ರೆ ತರಬೇತಿಯನ್ನ ಕೊಡ್ಬೇಕಂತ ಇತ್ತು. ಬಟ್ ಈಗೇನಾಗಿದೆ ಅಂದ್ರೆ ಅಷ್ಟು ತರಬೇತಿಯನ್ನ ಕೊಡಕ್ಕಾಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ 2020-21 ಮತ್ತೆ 2021-22 ಪ್ರೊಜೆಕ್ಟ್ ಅನ್ನ ತಗೊಂಡಾಗ ನೋಡ್ರಿ 2020-21 ಏನಪ್ಪ ಅಂದ್ರೆ ಈ ನರೇಗಾದಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅಂದ್ರೆ 71 ಲಕ್ಷ ಜನ ಏನಪ್ಪ ಅಂದ್ರೆ ಕೆಲಸವನ್ನ ಮಾಡಿದ್ದಾರೆ, ಅದು ಕಂಪ್ಲೀಟ್ 100 ದಿನದವರೆಗೂ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇವರು ತರಬೇತಿಯನ್ನ ಕೊಟ್ಟಿರೋದು ಎಷ್ಟಪ್ಪ ಅಂದ್ರೆ ಕೇವಲ 8,658 ಜನರಿಗೆ ಮಾತ್ರ ಏನಪ್ಪ ಅಂದ್ರೆ ತರಬೇತಿಯನ್ನ ಕೊಟ್ಟಿದ್ದಾರೆ. ಅದೇ ತರ ನೋಡ್ರಿ 2021-22 ಏನಪ್ಪ ಅಂದ್ರೆ ನರೇಗಾದಲ್ಲಿ ಒಟ್ಟು 100 ದಿನ ಕಂಪ್ಲೀಟ್ ಮಾಡಿದಂತ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 59 ಲಕ್ಷ. ಆದ್ರೆ ರಾಜ್ಯ ಸರ್ಕಾರದವರು ಎಷ್ಟು ಟ್ರೈನಿಂಗ್ ಅನ್ನ ಕೊಟ್ಟಿದಾರಪ್ಪ, ಎಷ್ಟು ಜನರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಕೇವಲ 12,577 ಜನರಿಗೆ ಮಾತ್ರ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಅಥವಾ ತರಬೇತಿಯನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ ಈ ಉನ್ನತಿ ಯೋಜನೆ ಫೇಲ್ ಆಗಕ್ಕೆ ಮುಖ್ಯ ಕಾರಣಗಳೇನಪ್ಪ ಅಂದ್ರೆ ಒಂದು ಕೊರೋನಾ ಪ್ಯಾಂಡಮಿಕ್ ಅಂತ ಹೇಳ್ತಾರೆ, ಇನ್ನೊಂದೇನಪ್ಪ ಅಂದ್ರೆ ಈ ಯೋಜನೆಯನ್ನ ಯಾವ ತರನಾಗಿ ಇಂಪ್ಲಿಮೆಂಟ್ ಮಾಡಿದ್ರಲ್ಲ ಅದು ಒಂದು ಕಾರಣ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಮಿನಿಸ್ಟ್ರಿ ಏನ್ ಹೇಳ್ತಾರಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಸ್ಕಿಲ್ಡ್ ಮ್ಯಾನ್ ಪವರ್ ಏನಿದೆ ಅಥವಾ ಕೌಶಲ್ಯ ಹೊಂದಿದ ಈ ಜನರೇನಿದ್ದಾರೆ ಅವ್ರು ತುಂಬಾ ಕಮ್ಮಿ ಇದ್ದಾರೆ. ಹಾಗಾಗಿ ನಾವೇನಪ್ಪ ಅಂದ್ರೆ ಈ ನರೇಗಾ ವರ್ಕರ್ಸ್ ಯಾರು ಬರ್ತಾರಲ್ಲ ಅವ್ರಿಗೇನಪ್ಪ ಅಂದ್ರೆ ಸ್ಕಿಲ್ಸ್ ಅನ್ನ ಕೊಟ್ಟು ಅಥವಾ ಕೌಶಲ್ಯವನ್ನ ಕೊಟ್ಟು ಅವ್ರನ್ನ ಏನ್ ಮಾಡೋದಪ್ಪ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಕಡೆಗೆ ಏನಪ್ಪ ಅಂದ್ರೆ ಜೀವನವನ್ನ ಸಾಕ್ಷಿ ಮಾಡೋದು ಈ ಯೋಜನೆ ಮುಖ್ಯ ಉದ್ದೇಶ ಆಗಿತ್ತು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಪ್ರೊಜೆಕ್ಟ್ ಒಳಗೆ ಯಾರು ಸೆಲೆಕ್ಟ್ ಆಗ್ತಾರಲ್ಲ ಅಂತ ಕ್ಯಾಂಡಿಡೇಟ್ಗೆ ಏನಪ್ಪ ಅಂದ್ರೆ ಸ್ಕಿಲ್ಸ್ ಅನ್ನ ಕೊಡ್ತಾರೆ, ಯಾವ ಟ್ರೈನಿಂಗ್ ಮೂಲಕ ಅಥವಾ ಯಾವ ಪ್ರೋಗ್ರಾಮ್ ಮೂಲಕ ಅಂದ್ರೆ, ಸೊ ನೋಡ್ರಿ ಪ್ರಮುಖವಾಗಿ 3 ಪ್ರೋಗ್ರಾಮ್ ಮೂಲಕ ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಫಸ್ಟ್ ಏನಪ್ಪ ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ್ ಕೌಶಲ್ಯ ಯೋಜನೆ ಮೂಲಕ ಅವರಿಗೆ ಕೌಶಲ್ಯವನ್ನ ಅಥವಾ ತರಬೇತಿಯನ್ನ ಕೊಡ್ತಾರೆ. ಜೊತೆಗೆ ರೂರಲ್ ಸೆಲ್ಫ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೂಲಕ ಏನಪ್ಪ ಅಂದ್ರೆ ಕೌಶಲ್ಯವನ್ನ ಕೊಡ್ತಾರೆ. ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಕೂಡ ಏನಪ್ಪ ಅಂದ್ರೆ ಕೌಶಲ್ಯವನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ ಗ್ರಾಮೀಣ ಕೌಶಲ್ಯ ಯೋಜನೆ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಪ್ಲೇಸ್ಮೆಂಟ್ ಲಿಂಕ್ಡ್ ಯೋಜನೆ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಯಾರು ತರಬೇತಿಯನ್ನ ಪಡಿತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಕೆಲಸ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಯೋಜನೆಯಲ್ಲಿ ಏನಪ್ಪ ಅಂದ್ರೆ ತರಬೇತಿ ಪಡೆದಂತ ಜನರಲ್ಲಿ ಏನಪ್ಪ ಅಂದ್ರೆ 90% ಜನರಿಗೆ ಏನಾಗಿದೆ ಅಂದ್ರೆ ಆಲ್ರೆಡಿ ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. 70% ಜನರಿಗೆ ಏನಪ್ಪ ಅಂದ್ರೆ ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಈ ಒಂದು ಯೋಜನೆಯಲ್ಲಿ ಏನಪ್ಪ ಅಂದ್ರೆ ಯಾರೆಲ್ಲ ನರೇಗಾ ವರ್ಕರ್ಸ್ ಇರ್ತಾರಲ್ಲ ಅವರ ಜೀವನ ಶೈಲಿ ಏನಿದೆಯಲ್ಲ ಅದನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರ ಜೀವನ ಶೈಲಿ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಅವ್ರಿಗೆ ಒಂದು ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಕೊಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಉನ್ನತಿ ಯೋಜನೆಯನ್ನ ಲಾಂಚ್ ಮಾಡಿದ್ರು. ಜೊತೆಗೆ ಈ ಒಂದು ಯೋಜನೆಯಲ್ಲಿ ಏನಪ್ಪ ಅಂದ್ರೆ ಆ ಅಂತ ಕೌಶಲ್ಯ ಪಡೆದಂತ ವ್ಯಕ್ತಿಗಳಿಗೆ ಪ್ರತಿ ತಿಂಗಳು ಎಷ್ಟು ಸಂಬಳವನ್ನ ಕೊಡ್ತಿದ್ರಪ್ಪ ಅಂದ್ರೆ 6,000 ರೂಪಾಯಿನ ಸಂಬಳವನ್ನ ಕೊಡ್ತಿದ್ರು. ಹಾಗಾಗಿ ನೋಡ್ರಿ ಕೇವಲ ನರೇಗಾದಲ್ಲಿ 100 ದಿನ ಕೆಲಸ ಮಾಡಿದ್ರೆ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಸ್ಯಾಲ್ರಿ ಬರುತ್ತಲ್ಲ, ಅದ್ರ ಬದಲಾಗಿ ಏನಪ್ಪ ಅಂದ್ರೆ ಈ ಕೌಶಲ್ಯ ಕೊಡೋದ್ರ ಮೂಲಕ ನರೇಗಾ ದಲ್ಲಿ ಬಂದಂತ ಬಡವರಿದ್ದಂತ ವ್ಯಕ್ತಿಗಳಿಗೆ ಏನಪ್ಪ ಅಂದ್ರೆ ತಮ್ಮ ಕೌಶಲ್ಯ ಅಭಿವೃದ್ಧಿ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಅವರಿಗೆ ಒಂದು ಪರ್ಮನೆಂಟ್ ಕೆಲಸ ಕೊಡಿಸೋದು ಇದರದು ಮುಖ್ಯ ಉದ್ದೇಶ ಆಗಿತ್ತು. ಆದ್ರೆ ರಾಜ್ಯ ಸರ್ಕಾರಗಳು ಏನಪ್ಪ ಅಂದ್ರೆ ಆ ಉದ್ದೇಶವನ್ನು ಪೂರೈಸಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದವರು ಬ್ಲೇಮ್ ಮಾಡ್ತಿದ್ದಾರೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಥವಾ ಎಡಿಟೋರಿಯಲ್ ಯಾವ್ದಿದೆ ಅಂದ್ರೆ, ಸೊ ನೋಡ್ರಿ ಈ ಎಡಿಟೋರಿಯಲ್ ಇರೋದು ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ. ಸೊ ನಾವು ಇಷ್ಟು ದಿನ ಏನ್ ಹೇಳ್ತಿದ್ವಿ ಅಂದ್ರೆ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ ಆತರ ಏನ್ ಹೇಳ್ತಾರೆ ಅಂದ್ರೆ ಹವಾಮಾನ ಬದಲಾವಣೆ ಏನಾದ್ರೂ ಚೇಂಜಸ್ ಆಗ್ಬೇಕಾದ್ರೆ ಇದಕ್ಕೆ ನಾವೇನಪ್ಪ ಅಂದ್ರೆ ಮುಖ್ಯವಾಗಿ ಪಂಚಾಯತ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ಬೇಕಂತ ಅವರು ಹೇಳ್ತಾರೆ. ಅದಕ್ಕೋಸ್ಕರ ನೋಡ್ರಿ ಕೆಲವೊಂದಿಷ್ಟು ಪಂಚಾಯತ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಯಾವ್ದಪ್ಪ ಅಂದ್ರೆ ಮೀನನ್ ಗಾಡಿ ಅಂತ ಏನು ಕೇರಳದಲ್ಲಿ ಬರುವಂತ ಪಂಚಾಯತ್ ಇದೆಯಲ್ಲ, ಇದ್ರ ಎಕ್ಸಾಂಪಲ್ ಅನ್ನು ಕೊಟ್ಟು ಅವರು ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಾರೆ. ಯಾವ ತರನಾಗ ಏನಪ್ಪ ಅಂದ್ರೆ ಮೀನನ್ ಗಾಡಿಯಲ್ಲಿ ಪ್ರೊಜೆಕ್ಟ್ ಅನ್ನ ತಗೊಂಡ್ರು ಪಂಚಾಯತಿ ಮೆಂಬರ್ಸ್ ಎಲ್ಲ ಸೇರಿ, ಅದರಿಂದ ಅಲ್ಲಿರುವಂತ ಪಂಚಾಯತಿ ಲೆವೆಲ್ ಅಲ್ಲಿ ಇರುವಂತ ಹವಾಮಾನ ಯಾವ ತರನಾಗಿ ಬದಲಾವಣೆ ಆಯ್ತು ಅಂತ ಅವರು ಹೇಳ್ತಾರೆ. ಅದಕ್ಕೆ ನೋಡ್ರಿ ಥಿಂಕ್ ಲೋಕಲ್ ಕ್ಲೈಮೇಟ್ ಆಕ್ಷನ್ಸ್ ಥಿಂಕ್ ಮೀನನ್ ಗಾಡಿ ಅಂತ. ಅಂದ್ರೆ ನೀವೇನಾದ್ರೂ ಹವಾಮಾನ ಬದಲಾವಣೆ ಸ್ಥಳೀಯವಾಗಿ ಮಾಡೋದಿದ್ರೆ ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಮೀನನ್ ಗಡಿ ಏನು ಗ್ರಾಮ ಪಂಚಾಯತ್ ಇದೆಯಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಂತ ಅವರು ಹೇಳ್ತಾರೆ. ಸೊ ನೋಡ್ರಿ ಈಗ ಏನಾದ್ರೂ ಭಾರತ ಏನಪ್ಪ ಅಂದ್ರೆ ತನ್ನ ಪಂಚಾಮೃತ ರೆಸೊಲ್ಯೂಷನ್ ಏನಿದೆ ಅಂದ್ರೆ ನರೇಂದ್ರ ಮೋದಿ ಅವರು ಏನಪ್ಪ ಅಂದ್ರೆ ಗ್ಲಾಸ್ಕೋದಲ್ಲಿ ಸಮಿಟ್ ಏನ್ ಹೇಳಿದ COP26 ಸಮಿಟ್ ಅಲ್ಲಿ ಏನಪ್ಪ ಅಂದ್ರೆ ಪಂಚಾಮೃತ ರೆಸೊಲ್ಯೂಷನ್ಸ್ ಏನ್ ಹೇಳಿದ್ರಲ್ಲ ಅದನ್ನ ಅಚೀವ್ ಮಾಡ್ಬೇಕಾದ್ರೆ ಅದಕ್ಕೆ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ ಅಥವಾ ಥರ್ಡ್ ಟೈರ್ ಗವರ್ಮೆಂಟ್ ಏನಿದೆಯಲ್ಲ ಅದು
ಜಾಸ್ತಿ ಅಥವಾ ಕ್ಲೋಸೆಸ್ಟ್ ಪೀಪಲ್ಗೆ ಹತ್ತಿರವಾದಂತ ಗವರ್ಮೆಂಟ್ ಏನಪ್ಪ ಅಂದ್ರೆ ಕೆಲಸ ಮಾಡ್ಬೇಕಂತ ಹೇಳ್ತಿದ್ರೆ. ಹಾಗಾದ್ರೆ ಇವು ಪಂಚಾಮೃತ ರೆಸೊಲ್ಯೂಷನ್ ಅಂದ್ರೆ ಏನಂದ್ರೆ ನೋಡ್ರಿ, ಫಸ್ಟ್ ಏನ್ ಹೇಳ್ತಾರಪ್ಪ ಅಂದ್ರೆ ಮೋದಿ ಅವರು 2030 ಹೊತ್ತಿಗೆ ನಮ್ಮ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಇಂದ ನಾವು ಎಷ್ಟು ಕರೆಂಟ್ ಅನ್ನ ಜನರೇಟ್ ಮಾಡ್ತೀವಪ್ಪ ಅಂದ್ರೆ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಇಂದ ನಾವು 500 MW ವರೆಗೂ ಏನಪ್ಪ ಅಂದ್ರೆ ಕರೆಂಟ್ ಅನ್ನ ಉತ್ಪಾದನೆ ಮಾಡ್ತೀವಿ ಅಂತ ಅವರು ಹೇಳ್ತಾರೆ. 500 GW ವರೆಗೂ ಏನಪ್ಪ ಅಂದ್ರೆ ಕರೆಂಟ್ ಅನ್ನ ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, 2030 ಹೊತ್ತಿಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ 50% ಏನು ಎನರ್ಜಿ ರಿಕ್ವೈರ್ಮೆಂಟ್ ಇದೆಯಲ್ಲ ಅದನ್ನು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಈ ರಿನ್ಯೂವೇಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದಂತ ಇಂಧನಗಳಿಂದ ಪಡಿತೀವಿ ಅಂತ ಹೇಳ್ತಾರೆ. ಮೂರನೇದಾಗಿ ಏನ್ ಹೇಳ್ತಾರೆ ನೋಡ್ರಿ, ಈಗಿಂದ ಏನಪ್ಪ ಅಂದ್ರೆ ಗ್ಲಾಸ್ಕೋ ಸಮಿಟ್ ಇಂದ ಮತ್ತೆ 2030 ಹೊತ್ತಿಗೆ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಕಾರ್ಬನ್ ಎಮಿಷನ್ಸ್ ನ ಎಷ್ಟು ಕಮ್ಮಿ ಮಾಡ್ತೀವಿ ಅಂದ್ರೆ 1 ಬಿಲಿಯನ್ ಟನ್ ಅಷ್ಟು ಕಮ್ಮಿ ಮಾಡ್ತೀವಿ ಅಂತ ಅವರು ಹೇಳ್ತಾರೆ. ಜೊತೆಗೆ ನೋಡ್ರಿ, ನಾಲ್ಕನೇದು ಏನ್ ಹೇಳ್ತಾರಪ್ಪ ಅಂದ್ರೆ 2030 ಹೊತ್ತಿಗೆ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ನಮ್ಮ ಆರ್ಥಿಕತೆಗೆ ಏನಪ್ಪ ಅಂದ್ರೆ ಕಾರ್ಬನ್ ಲಿಂಕ್ ಆಗಿದೆಯಲ್ಲ, ಆ ಲಿಂಕ್ ಅನ್ನ ಆರ್ಥಿಕತೆಗೆ ಕಾರ್ಬನ್ ಎಷ್ಟು ಲಿಂಕ್ ಆಗಿದೆಯಲ್ಲ ಅದನ್ನ ಎಷ್ಟು ಕಮ್ಮಿ ಮಾಡ್ತೀವಪ್ಪ ಅಂದ್ರೆ 45% ಕಮ್ಮಿ ಮಾಡ್ತೀವಿ ಅಂತ ಅವರು ಹೇಳ್ತಾರೆ. ಅಂದ್ರೆ ನೋಡ್ರಿ, ನಮ್ಮ ಎಕಾನಮಿಯಲ್ಲಿ ಏನಪ್ಪ ಅಂದ್ರೆ ಕಾರ್ಬನ್ ಫುಟ್ ಪ್ರಿಂಟ್ ಈಗ ಎಷ್ಟಿದೆಯಲ್ಲ ಅದನ್ನ ಆಲ್ಮೋಸ್ಟ್ 45% ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ಐದನೇ ತತ್ವ ಏನ್ ಹೇಳ್ತಾರಪ್ಪ ಅಂದ್ರೆ 2070 ಹೊತ್ತಿಗೆ ನಮ್ಮ ದೇಶ ಏನಾಗುತ್ತಂದ್ರೆ ಕಾರ್ಬನ್ ನ್ಯೂಟ್ರಲ್ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಅವರು ಪಂಚಾಮೃತ ಅಥವಾ ಪಂಚತತ್ವ ಎಲಿಮೆಂಟ್ಸ್ ಅಂತ ಕರೀತಾರೆ. ಇವನ್ನ ಅಚೀವ್ ಮಾಡಿದ್ರೆ ಏನಪ್ಪ ಅಂದ್ರೆ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಥವಾ ಕ್ಲೈಮೇಟ್ ಚೇಂಜ್ ಅಲ್ಲಿ ಅಚೀವ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡ್ರಿ, ಆತರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಪಂಚಮೃತ ರೆಸೊಲ್ಯೂಷನ್ಸ್ ಏನಿದೆ ಅದನ್ನ ನೀವೇನಪ್ಪ ಅಂದ್ರೆ COP26 ಕ್ಲೈಮೇಟ್ ಸಮಿಟ್ ಅಲ್ಲಿ ಏನ್ ಹೇಳಿದ್ರಲ್ಲ ಅದನ್ನ ಅಚೀವ್ ಮಾಡ್ಬೇಕಾದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ ಅಥವಾ ಪಂಚಾಯತ್ ರಾಜ್ ಸಂಸ್ಥೆಗಳು ಏನಿದೆಯಲ್ಲ ಅದ್ರ ಜೊತೆಗೆ ಸಹಕಾರ ಬೇಕಾಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನೋಡ್ರಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಏನಪ್ಪ ಅಂದ್ರೆ ಈ ಲೋಕಲ್ ಜನರು ಅಥವಾ ಸ್ಥಳೀಯ ಜನರ ಜೊತೆಗೆ ಏನಪ್ಪ ಅಂದ್ರೆ ತುಂಬಾ ಕ್ಲೋಸ್ ಆಗಿ ಕೆಲಸ ಮಾಡೋದ್ರಿಂದ ಅವರ ಅವಶ್ಯಕತೆ ನಿಮಗೆ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇಂಟರ್ನ್ಯಾಷನಲ್ ಮತ್ತೆ ನ್ಯಾಷನಲ್ ಪಾಲಿಸೀಸ್ ಏನಪ್ಪ ಅಂದ್ರೆ ಫಾರ್ಮುಲೇಟ್ ಮಾಡಬಹುದು. ಜೊತೆಗೆ ಏನಪ್ಪ ಅಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಹೆಚ್ಚು ಹೂಡಿಕೆಯನ್ನು ಮಾಡಬಹುದು. ಬಟ್ ಏನಪ್ಪ ಅಂದ್ರೆ ನಿಮಗೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಬೇಕಾದ್ರೆ ಅಥವಾ ಈ ಹೂಡಿಕೆ ಏನ್ ಮಾಡಿದ್ರಲ್ಲ ಅದನ್ನ ಜಾರಿಗೆ ತರಬೇಕಾದ್ರೆ ಅಥವಾ ಅದಕ್ಕೆ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಬೇಕಪ್ಪ ಅಂದ್ರೆ ಸೂಟೇಬಲ್ ಲೋಕಲ್ ಆಕ್ಷನ್ ಪ್ಲಾನ್ ಬೇಕಂತ ಹೇಳ್ತಾರೆ. ಅಂದ್ರೆ ಸ್ಥಳೀಯವಾಗಿ ಅದನ್ನ ಯಾವ ತರನಾಗಿ ನೀವು ಇಂಪ್ಲಿಮೆಂಟ್ ಮಾಡ್ತಿರಲ್ಲ ಅದು ಅವಶ್ಯಕತೆಯಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ನೀವೇನ್ ಮಾಡ್ಬೇಕಂದ್ರೆ ಲೋಕಲ್ ಅಥವಾ ಸ್ಥಳೀಯ ಸರ್ಕಾರ ಜೊತೆಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಪ್ಪಂದವನ್ನ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಈ ಪಂಚಾಯತ್ ಅಥವಾ ಲೋಕಲ್ ಗವರ್ಮೆಂಟ್ ಏನಿದೆಯಲ್ಲ ಇವು ಏನ್ ಮಾಡ್ತಾವಪ್ಪ ಅಂದ್ರೆ ಈ ಸ್ಥಳೀಯರ ಜೊತೆಗೆ ತುಂಬಾ ಕ್ಲೋಸ್ ಆಗಿ ಕೆಲಸಗಳನ್ನ ಮಾಡೋದ್ರಿಂದ ಈ ತರದ ಪ್ರಾಜೆಕ್ಟ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸಹಾಯವನ್ನ ಮಾಡ್ತವೆ. ಜೊತೆಗೆ ನೋಡ್ರಿ, ನಾವೇನಾದ್ರೂ ಲೋಕಲ್ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ಅನ್ನ ತಯಾರು ಮಾಡಿದ್ರೆ ನಮ್ಗೇನಾಗುತ್ತಪ್ಪ ಅಂದ್ರೆ ಈ ಸ್ಥಳೀಯವಾಗಿ ಹವಾಮಾನ ಬದಲಾವಣೆಯನ್ನ ಮಾಡೋದ್ರಿಂದ ನಾವು ಸಂಪೂರ್ಣವಾಗಿ ದೇಶ ತುಂಬಾ ಅಂತ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆಗಳನ್ನ ಮಾಡಬಹುದು ಅಂತ ಅವರು ಹೇಳ್ತಾರೆ. ಕಳೆದ ಕೆಲವು ದಶಕಗಳಿಂದ ಏನಾಗ್ತಿದ್ಯಪ್ಪ ಅಂದ್ರೆ ಈ ಹವಾಮಾನ ಬದಲಾವಣೆ ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಆಗ್ತಿದೆ. ಇದರಿಂದ ಏನಪ್ಪ ಅಂದ್ರೆ ಈ ನ್ಯಾಷನಲ್ ಡಿಸಾಸ್ಟರ್ ಅಥವಾ ರಾಷ್ಟ್ರೀಯ ವಿಪತ್ತುಗಳು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆ ನೋಡ್ರಿ, ಭಾರತದ ಬಹಳಷ್ಟು ಜನರು ಈಗೂ ಕೂಡ ಏನಪ್ಪ ಅಂದ್ರೆ ಹಳ್ಳಿಗಳಲ್ಲಿ ವಾಸ ಮಾಡ್ತಿದ್ದಾರೆ ಅಥವಾ ಹಳ್ಳಿಗಳಲ್ಲಿ ಬದುಕ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅವರ ಮುಖ್ಯ ಕಸಬು ಏನಾಗಿರುತ್ತಪ್ಪ ಅಂದ್ರೆ ಕೃಷಿಯಲ್ಲಿ ಅವರು ಮುಖ್ಯ ಕಸಬನ್ನ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆಯಿಂದ ಏನಾಗುತ್ತಂದ್ರೆ ಅಗ್ರಿ ರಿಲೇಟೆಡ್ ಆಕ್ಟಿವ್ ಅಥವಾ ಕೃಷಿ ರಿಲೇಟೆಡ್ ಅಥವಾ ಕೃಷಿ ಆಕ್ಟಿವಿಟೀಸ್ಗೆ ಏನಿರುತ್ತಲ್ಲ ತುಂಬಾ ಎಫೆಕ್ಟ್ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಎಕ್ಸಾಂಪಲ್ಸ್ ಹೇಳ್ತಾರೆ ನೋಡ್ರಿ, ಹವಾಮಾನ ಬದಲಾವಣೆಗಿಂತ ಏನಪ್ಪ ಅಂದ್ರೆ ನಮ್ಮಲ್ಲಿ ಈ ರೈನ್ ಫಾಲ್ ಅಥವಾ ಮಳೆ ಬರುವ ಪ್ಯಾಟರ್ನ್ ಏನಿದೆಯಲ್ಲ ಅದು ಚೇಂಜ್ ಆಗಿದೆ. ಜೊತೆಗೆ ನೋಡ್ರಿ, ಈ ಟೆಂಪರೇಚರ್ಸ್ ಅಥವಾ ಉಷ್ಣಾಂಶ ಪ್ರಮಾಣ ಏನಿದೆಯಲ್ಲ ಅದು ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಹಳ್ಳಿಗಳಲ್ಲಿರುವಂತಹ ಕೆಲವೊಂದಿಷ್ಟು ಜನರು ಅಥವಾ ಹಳ್ಳಿಗಳಲ್ಲಿರುವಂತ ಈ ಮಿಲಿಯನ್ ಗಂಟ್ಲೆ ಅಥವಾ ಕೋಟಿ ಗಂಟ್ಲೆ ಇರುವಂತಹ ಜನರ ಜನಜೀವನಕ್ಕೆ ಅಸ್ತವ್ಯಸ್ತ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಒಂದು ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು ನಿಮಗೆ. ಉತ್ತರಾಖಂಡದಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕಡೆ ಗೋಸ್ಟ್ ವಿಲೇಜಸ್ ಅಂತ ಇದೆ. ಸೊ ನೋಡ್ರಿ, ಇಲ್ಲಿ ಗೋಸ್ಟ್ ವಿಲೇಜಸ್ ಅಂದ್ರೆ ಏನಪ್ಪ ಅಂದ್ರೆ, ಸೊ ಇದು ಗೋಸ್ಟ್ ವಿಲೇಜಸ್ ಅಂದ್ರೆ ದೆವ್ವದ ಹಳ್ಳಿಗಳು ಅಂತ. ಅಂದ್ರೆ ಈ ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಮನೆ ಇದೆ, ಎಲ್ಲ ಇದೆ, ಬಟ್ ಏನಪ್ಪ ಅಂದ್ರೆ ಅಲ್ಲಿ ಜನರೇ ಇರೋದಿಲ್ಲ. ಹಾಗಾಗಿ ಇದನ್ನ ಏನಂತ ಕರೀತಾರೆ ಅಂದ್ರೆ ಗೋಸ್ಟ್ ವಿಲೇಜಸ್ ಅಂತ ಕರೀತಾರೆ. ಯಾಕೆ ಇದನ್ನ ಗೋಸ್ಟ್ ವಿಲೇಜಸ್ ಅಂತ ಕರೀತಾರೆ ಅಂದ್ರೆ, ಉತ್ತರಾಖಂಡದಲ್ಲಿ ನೋಡ್ರಿ ಆಗಾಗ ಏನಪ್ಪ ಅಂದ್ರೆ ಈ ಹವಾಮಾನ ಬದಲಾವಣೆಯಿಂದ ಏನಾಗ್ತಿದೆ ಅಂದ್ರೆ ಪರಿಸರ ವಿಪತ್ತುಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಬಹಳಷ್ಟು ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಆ ಹಳ್ಳಿಗಳನ್ನ ಬಿಟ್ಟು ಸಿಟಿಗಳಿಗೆ ಅಥವಾ ಶಹರ ಪಟ್ಟಣಕ್ಕೆ ಏನ್ ಮಾಡ್ತಿದ್ದಾರೆ ಅಂದ್ರೆ ವಲಸೆ ಹೋಗ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಆ ಹಳ್ಳಿಗಳಲ್ಲಿ ಯಾರು ಇರದೇ ಇರೋದ್ರಿಂದ ಏನಪ್ಪ ಅಂದ್ರೆ ಅದನ್ನ ಗೋಸ್ಟ್ ವಿಲೇಜಸ್ ಅಥವಾ ಏನಪ್ಪ ಅಂದ್ರೆ ದೆವ್ವದ ಹಳ್ಳಿಗಳಂತ ಕರೀತಾರೆ. ಹಾಗಾಗಿ ನೋಡ್ರಿ, ಹವಾಮಾನ ಬದಲಾವಣೆಯಿಂದ ಏನಾಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಉತ್ತರಾಖಂಡದಲ್ಲಿ ಕ್ರಿಯೇಟ್ ಆಗಿರುವಂತಹ ಗೋಸ್ಟ್ ವಿಲೇಜಸ್ ಅಂತ ನಾವು ಹೇಳ್ಬೋದಾಗಿದೆ. ಇದರ ಜೊತೆ ಜೊತೆಗೆ ನೋಡ್ರಿ,
ನೆಕ್ಸ್ಟ್ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಎಲ್ಲ ಕ್ಲೈಮೇಟ್ ಚೇಂಜ್ ಅನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಅಥವಾ ಹವಾಮಾನ ಬದಲಾವಣೆ ಕಮ್ಮಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಭಾರತ ಸರ್ಕಾರ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ಆಕ್ಷನ್ ಪ್ಲಾನ್ ಅನ್ನ ತರುತ್ತೆ. ಅದ್ರ ಹೆಸರು ಏನಪ್ಪ ಅಂದ್ರೆ ಆಕ್ಷನ್ ಪ್ಲಾನ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾರೆ. ಇದು 2008 ಬರುತ್ತೆ. ಇದರಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಪ್ರಿಯಾರಿಟೀಸ್ ಏರಿಯಾಸ್ ಏನಿದೆ ಅಂದ್ರೆ ಬಹಳ ಮಹತ್ವವಾದ ಏರಿಯಾಸ್ ಏನಿದೆ ಅದರೊಳಗೆ ಏನಪ್ಪಾ ಅಂದ್ರೆ ಕೋಆರ್ಡಿನೇಷನ್ಸ್ ಮಾಡಿ ಕೆಲಸ ಮಾಡಕ್ ಹೇಳ್ತಾರೆ. ಬಟ್ ಆತರ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಏನಾದ್ರೂ ನಾವು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಏನಾದ್ರೂ ಇನ್ವಾಲ್ವ್ ಮಾಡಿದ್ರೆ ಅಲ್ಲಿ ಏನಾಕಿತ್ತಪ್ಪ ಅಂದ್ರೆ ಆ ಪಿಕ್ಚರೇ ಬದಲಾಕಿತ್ತು ಅಥವಾ ಆ ಪಿಕ್ಚರೇ ಬೇರೆ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗ ಏನಪ್ಪಾ ಅಂದ್ರೆ ಡಿಸೆಂಟ್ರಲೈಸೇಷನ್ ಪ್ರೊಸೆಸ್ ಏನಿದೆಯಲ್ಲ ಅಂದ್ರೆ ಈ ಪವರ್ ಅನ್ನ ಡಿಸೆಂಟ್ರಲೈಸ್ ಮಾಡೋದು, ಮೇಲ್ಗಡೆ ಇಟ್ಕೊಳ್ಳೋದು ಏನಪ್ಪಾ ಅಂದ್ರೆ ಕೆಳಮಟ್ಟದಲ್ಲಿ ಪವರ್ ಅನ್ನ ಕೊಡೋ ಏನ್ ಪ್ರೊಸೆಸ್ ನಡೀತಿದೆಯಲ್ಲ ಅದನ್ನ ಮಾಡ್ತಾ ಇದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಜನರ ಪಾರ್ಟಿಸಿಪೇಷನ್ ಅಥವಾ ಜನರ ಭಾಗವಹಿಸುವಿಕೆ ಜಾಸ್ತಿ ಆಗುತ್ತೆ. ಜೊತೆಗೆ ನೋಡ್ರಿ ಈ ಪಂಚಾಯತ್ ಏನ್ ಮಾಡ್ಬೋದಪ್ಪ ಅಂದ್ರೆ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡಬಹುದು. ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಫ್ರಂಟ್ ರೋಲ್, ಫ್ರಂಟ್ ಲೈನ್ ರೋಲ್ ಪ್ಲೇ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಫ್ರಂಟ್ ಲೈನ್ ರೋಲ್ ಅಂದ್ರೆ ಇವ್ರೇನ್ ಮಾಡಬಹುದಪ್ಪ ಅಂದ್ರೆ ಯೋಜನೆಗಳನ್ನ ಜಾರಿಗೆ ತರಬಹುದು ಮತ್ತೆ ಜನರ ಜೊತೆಗೆ ಕಮ್ಯುನಿಕೇಶನ್ಸ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಪಂಚಾಯತ್ಗಳಿಗೆ ಅವರೇ ಆದಂತ ಯೋಜನೆ ಮಾಡ್ಕೊಳಕ್ ಅವಕಾಶ ಕೊಡಬೇಕು. ಜೊತೆಗೆ ಕ್ಲೈಮೇಟ್ ಚೇಂಜ್ ಏನ್ ರೆಸಿಲಿಯಂಟ್ ಕಮ್ಯುನಿಟೀಸ್ ಇದೆ ಅದನ್ನ ಏನಪ್ಪಾ ಅಂದ್ರೆ ಜಾರಿಗೆ ತರಕ್ಕೆ ಹೆಚ್ಚು ಒತ್ತನ್ನ ಕೊಡ್ಬೇಕಂತ ಅವರು ಹೇಳ್ತಿದ್ದಾರೆ. ಈಗ ನೋಡ್ರಿ ಏನಾಗ್ತಿದೆಯಪ್ಪ ಅಂದ್ರೆ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ ಡಿಸ್ಕಷನ್ಸ್ ಏನಾಗ್ತಿದೆಯಪ್ಪ ಅಂದ್ರೆ ಜಾಸ್ತಿ ಆಗ್ತಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ವೈಡ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಕಾರ್ಬನ್ ನ್ಯೂಟ್ರಾಲಿಟಿ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕಾರ್ಬನ್ ನ್ಯೂಟ್ರಾಲಿಟಿ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಜೀರೋ ಕಾರ್ಬನ್ ಡೆವಲಪ್ಮೆಂಟ್ ಆಗುತ್ತೆ ಅಥವಾ ಸೊನ್ನೆ ಕಾರ್ಬನ್ ಅಭಿವೃದ್ಧಿ ಆಗದಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಪರಿಸರವನ್ನ ಸಂರಕ್ಷಣೆ ಮಾಡೋದು, ಜೊತೆಗೆ ಏನ್ ಮಾಡೋದಪ್ಪ ಅಂದ್ರೆ ಪರಿಸರವನ್ನ ಸಂರಕ್ಷಣೆ ಮಾಡೋದು, ಆಹಾರ ಇಂಧನ ಮತ್ತೆ ಈ ಬೀಜಗಳಲ್ಲಿ ಸಫಿಷಿಯನ್ಸಿ ಸಾಮರ್ಥ್ಯವನ್ನ ಹೊಂದೋದು ಅಥವಾ ಸೆಲ್ಫ್ ಸಫಿಷಿಯನ್ಸಿ ಅನ್ನ ಹೊಂದೋದು ಅಂತ ಹೇಳ್ತಿದ್ರೆ, ಇದ್ರ ಜೊತೆ ಜೊತೆ ನೋಡ್ರಿ ಆರ್ಥಿಕ ಅಭಿವೃದ್ಧಿಯನ್ನ ಕಾಣೋದು ಏನಪ್ಪ ಅಂದ್ರೆ ಮುಖ್ಯ ಉದ್ದೇಶವಾಗಿದೆ. ಯಾವ್ದ್ರದಂದ್ರೆ ಕಾರ್ಬನ್ ನ್ಯೂಟ್ರಲ್ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಮನುಷ್ಯನ ಚಟುವಟಿಕೆಗಳಿಂದ ಏನಪ್ಪ ಅಂದ್ರೆ ಈಗಿನ ಹವಾಮಾನ ಬದಲಾವಣೆಗೆ ಏನಪ್ಪ ಅಂದ್ರೆ ಮನುಷ್ಯನ ಚಟುವಟಿಕೆಗಳೇ ಕಾರಣ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಮ್ಮಿ ಮಾಡೋದು, ಜೊತೆಗೆ ಏನಪ್ಪ ಅಂದ್ರೆ ಈ ಎಕ್ಸ್ಟ್ರೀಮ್ ವೆದರ್ ಏನಿದೆ ಅಥವಾ ಹವಾಮಾನ ಬದಲಾವಣೆ ಏನ್ ಜಾಸ್ತಿ ಆಗ್ತಿದೆಯಲ್ಲ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಜೀರೋ ಕಾರ್ಬನ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಅಥವಾ ಜೀರೋ ಶೂನ್ಯ ಕಾರ್ಬನ್ ಅಭಿವೃದ್ಧಿಯನ್ನ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಏನಾಗತ್ತಪ್ಪ ಅಂದ್ರೆ ಸಸ್ಟೈನೇಬಲ್ ಲಿವಿಂಗ್ ಅಥವಾ ಸುಸ್ಥಿರವಾಗಿ ಜೀವನ ಶೈಲಿಯನ್ನು ಅಡಾಪ್ಟ್ ಮಾಡ್ಕೋಬಹುದು. ಇದರಿಂದ ಏನಪ್ಪಾ ಅಂದ್ರೆ ಆಂಥ್ರೋಪೋನಿಜಿಕ್ ಎಮಿಷನ್ಸ್ ಏನಿದೆಯಲ್ಲ ಅದು ಕಮ್ಮಿ ಆಗುತ್ತೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಕ್ಲೈಮೇಟ್ ರೆಸಿಲಿಯನ್ಸ್ ಅಥವಾ ಹವಾಮಾನ ಏನಾಗುತ್ತೆ ಅಂದ್ರೆ ಸದೃಢವಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೋಡ್ರಿ ಆಂಥ್ರೋಪೋನಿಜಿಕ್ ಎಮಿಷನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಪಳಿವಳಿಕೆಗಳಿಂದ ಸುಡೋದ್ರಿಂದ ಬರುವಂತ ಈ ಹೊಗೆ ಇರ್ಬೋದು ಅಥವಾ ಏನಪ್ಪಾ ಅಂದ್ರೆ ಈ ಅರಣ್ಯ ನಾಶ ಮಾಡೋದ್ರಿಂದ ಆಗುವಂತ ಚಟುವಟಿಕೆಗಳಿರ್ಬೋದು ಅಥವಾ ಲ್ಯಾಂಡ್ ಯೂಸ್ ಮಾಡೋದ್ರಿಂದ ಆಗುವಂತ ಚಟುವಟಿಕೆಗಳಿರ್ಬೋದು. ಜೊತೆಗೆ ನೋಡ್ರಿ ಲೈವ್ ಸ್ಟಾಕ್ ಪ್ರೊಡಕ್ಷನ್ಸ್ ಅಂದ್ರೆ ಏನಪ್ಪ ಅಂದ್ರೆ ನಾವು ಜಾಸ್ತಿ ಪಶು ಸಂಗೋಪನೆ ಎಸ್ಪೆಷಲಿ ಈ ಕುರಿ ಕೋಳಿ ಮತ್ತೆ ಈ ತರದ ಲೈವ್ ಸ್ಟಾಕ್ ಅನ್ನ ಸಾಕಣೆ ಮಾಡೋದ್ರಿಂದ ಆಗುವಂತ ಪೊಲ್ಯೂಷನ್ಸ್ ಇರ್ಬೋದು. ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಫರ್ಟಿಲೈಸರ್ಸ್ ಮತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ಇಂಡಸ್ಟ್ರಿಯಲ್ ಪ್ರೊಸೆಸ್ ಅನ್ನ ಯೂಸ್ ಮಾಡೋದ್ರಿಂದ ಅಂದ್ರೆ ಜಾಸ್ತಿ ರಸಗೊಬ್ಬರಗಳನ್ನ ಯೂಸ್ ಮಾಡಿದ್ರೆ, ಜೊತೆಗೆ ಏನಪ್ಪಾ ಅಂದ್ರೆ ವೇಸ್ಟ್ ಅನ್ನ ನಾವು ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಮಾಡದೇ ಇದ್ರೆ ಅಥವಾ ಇಂಡಸ್ಟ್ರಿಯಲ್ ಪ್ರೊಸೆಸ್ ವೇಸ್ಟ್ ಏನಿರುತ್ತಲ್ಲ ಅದನ್ನ ನದಿಗೆ ಬಿಟ್ರೆ ಇದರಿಂದ ಆಗುವಂತ ಎಮಿಷನ್ಸ್ ನ ನಾವೇನಂತ ಕರಿತೀವಪ್ಪ ಅಂದ್ರೆ ಆಂಥ್ರೋಪೋನೋಜಿಕ್ ಎಮಿಷನ್ಸ್ ಅಂತ ಕರಿತೀವಿ. ಈ ತರದ ಎಮಿಷನ್ಸ್ ಅಥವಾ ಈ ತರದ ಮಾಲಿನ್ಯ ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಏನಾಗಿದೆಪ್ಪ ಅಂದ್ರೆ ಬಹಳಷ್ಟು ಪಂಚಾಯತ್ಗಳು ಏನ್ ಮಾಡಿದೆ ಅಂದ್ರೆ ಈ ಕಾರ್ಬನ್ ನ್ಯೂಟ್ರಾಲಿಟಿ ಅಥವಾ ಕಾರ್ಬನ್ ತಟಸ್ಥ ನೀತಿಗೆ ಏನಪ್ಪ ಅಂದ್ರೆ ಒಂದು ಎಕ್ಸಾಂಪಲ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ತುಂಬಾ ಮಹತ್ವವಾಗಿದ್ದು ಯಾವ್ದಪ್ಪ ಅಂದ್ರೆ ಕಾರ್ಬನ್ ತಟಸ್ಥವಾಗಿರೋದಕ್ಕೆ ಮೀನನ್ಗುಡಿ ಗ್ರಾಮ ಪಂಚಾಯತಿ ಅಂತ ಹೇಳ್ತಾರೆ. ಸೊ ನೋಡ್ರಿ ಇದಿರೋದೆಲ್ಲಪ್ಪ ಅಂದ್ರೆ ವೈನಾಡ್ ಕೇರಳದಲ್ಲಿದೆ ಅಂತ ಹೇಳ್ತಾರೆ. ಇದೇನಪ್ಪ ಅಂದ್ರೆ ಒಂದು ನಮಗೆ ಮಾಡೆಲ್ ಆಗಿ ಅಥವಾ ಮಾದರಿಯಾಗಿ ತೋರಿಸುತ್ತೆ ಅಥವಾ ಒಂದು ಉದಾಹರಣೆಯಾಗಿದೆ ಅಂತ ಹೇಳ್ತಾರೆ. ಸೊ ನೋಡ್ರಿ 2016 ಏನಪ್ಪಾ ಅಂದ್ರೆ ಅಲ್ಲಿರುವ ಪಂಚಾಯತ್ ಏನ್ ಮಾಡುತ್ತೆ ಅಂದ್ರೆ ಒಂದು ಪ್ರೊಜೆಕ್ಟ್ ಅನ್ನ ತಯಾರು ಮಾಡುತ್ತೆ. ಆ ಪ್ರೊಜೆಕ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾವು ಕಾರ್ಬನ್ ನ್ಯೂಟ್ರಲ್ ಮೀನನ್ ಗುಡಿ ಆಗೋಣ ಅಥವಾ ಮೀನನ್ ಗುಡಿ ಗ್ರಾಮ ಪಂಚಾಯತ್ ಏನಪ್ಪಾ ಅಂದ್ರೆ ಕಾರ್ಬನ್ ತಟಸ್ಥವಾಗ್ಬೇಕಂತ ಅವರು ಹೇಳ್ತಾರೆ. ಸೊ ನೋಡ್ರಿ ಅದರ ಮುಖ್ಯ ಗುರಿ ಏನಿತ್ತಪ್ಪ ಅಂದ್ರೆ ಈ ಮೀನನ್ಗುಡಿ ಗ್ರಾಮ ಪಂಚಾಯತಿ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಕಾರ್ಬನ್ ತಟಸ್ಥ ಮಾಡುವುದೇ ಏನಪ್ಪಾ ಅಂದ್ರೆ ಅದರ ಮುಖ್ಯ ಗುರಿ ಆಗಿತ್ತು ಅಂತ ಹೇಳ್ತಾರೆ. ಇದಕ್ಕೋಸ್ಕರ ನೋಡ್ರಿ ಸಮಾವೇಶಗಳನ್ನ ಮಾಡ್ತಾರೆ, ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾರೆ, ಜೊತೆಗೆ ಏನಪ್ಪ ಅಂದ್ರೆ ಅಧ್ಯಯನಗಳು ಕೂಡ ಮಾಡ್ತಾರೆ. ಅದಾದ್ಮೇಲೆ ನೋಡ್ರಿ ಎಲ್ಲ ಕಡೆ ಏನಪ್ಪ ಅಂದ್ರೆ ಒಂದು ತಿಳುವಳಿಕೆ ಕಾರ್ಯಕ್ರಮಗಳನ್ನ ಕಂಡಕ್ಟ್ ಮಾಡ್ತಾರೆ ಅಥವಾ ಎಲ್ಲ ಕಡೆ ಏನಪ್ಪಾ ಅಂದ್ರೆ ತಿಳುವಳಿಕೆ ಕಾರ್ಯಕ್ರಮಗಳನ್ನ ನಡೆಸ್ತಾರೆ. ಅದಾದ್ಮೇಲೆ ನೋಡ್ರಿ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಇನ್ವೆಂಟರಿನ ಪ್ರಿಪೇರ್ ಮಾಡ್ತಾರೆ. ಅಂದ್ರೆ ಹಸಿರುಮನೆ ಅನಿಲಗಳು ಎಷ್ಟು ನಮ್ಮ
ಗ್ರಾಮ ಪಂಚಾಯತಿಯಿಂದ ಹೊರಸೂಸ್ತಾ ಇದೆ ಅಂತ ಹೇಳಿ ಅದಕ್ಕೆ ಏನಪ್ಪಾ ಅಂದ್ರೆ ಒಂದು ಟೇಬಲ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಆ ಟೇಬಲ್ ಅನ್ನ ಪ್ರಿಪೇರ್ ಮಾಡ್ದಾಗ ನೋಡ್ರಿ ಗ್ರಾಮ ಪಂಚಾಯತಿ ಏನಿದೆ, ಮೀನನ್ಗುಡಿ ಗ್ರಾಮ ಪಂಚಾಯತಿ ಏನಿದೆ, ಅದೇನಾಗಿರುತ್ತಪ್ಪ ಅಂದ್ರೆ ಕಾರ್ಬನ್ ಪಾಸಿಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ನೋಡ್ರಿ ಗ್ರಾಮ ಸಭೆಯ ಒಂದು ಮೀಟಿಂಗ್ಸ್ ಅನ್ನ ಮಾಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಆಕ್ಷನ್ ಪ್ಲಾನ್ ಅನ್ನ ತಯಾರು ಮಾಡ್ತಾರೆ. ಆ ಆಕ್ಷನ್ ಪ್ಲಾನ್ ಅನ್ನ ತಯಾರು ಮಾಡೋದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಈ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಸರ್ವೇಸ್ ನ ಕಂಡಕ್ಟ್ ಮಾಡ್ತಾರೆ. ಆಮೇಲೆ ನೋಡ್ರಿ ಎನರ್ಜಿ ಯೂಸ್ ಅಂದ್ರೆ ಇಂಧನ ಬಳಕೆಗಳನ್ನ ಎಷ್ಟು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಏನಪ್ಪಾ ಅಂದ್ರೆ ಮ್ಯಾಪಿಂಗ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ನೋಡ್ರಿ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಮಲ್ಟಿ ಸೆಕ್ಟರ್ ಸ್ಕೀಮ್ಸ್ ಏನಿರುತ್ತಲ್ಲ ಅದನ್ನು ಕೂಡ ಇಂಪ್ಲಿಮೆಂಟೇಷನ್ ನ ಮಾಡ್ತಾರೆ. ನೋಡ್ರಿ ಬಹು ಆಯಾಮ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿ ಅಥವಾ ಜಾರಿಗೆ ತಂದು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಮಾಲಿನ್ಯವನ್ನ ಕಮ್ಮಿ ಮಾಡ್ತಾರೆ ಅಂತ ಹೇಳ್ತಾರೆ. ಜೊತೆ ಜೊತೆಗೆ ನೋಡ್ರಿ ಕಾರ್ಬನ್ ಸಿಕ್ವೆನ್ಸೈಸೇಷನ್ ಮಾಡ್ತಾರೆ. ಇದನ್ನ ಮಾಡೋ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ ಜೀವ ವೈವಿಧ್ಯತೆ ಏನಿದೆಯಲ್ಲ, ಜೀವ ವೈವಿಧ್ಯತೆ ಮತ್ತೆ ಪರಿಸರವನ್ನ ಕಾಪಾಡೋದು ಏನಪ್ಪಾ ಅಂದ್ರೆ ಸಂರಕ್ಷಣೆ ಮಾಡೋದು ಈ ಕಾರ್ಬನ್ ಸಿಕ್ವನೈಸೇಷನ್ ಅಥವಾ ಸಿವಿಕೆನ್ಸ್ ಟ್ರೇಷನ್ ನ ಮುಖ್ಯ ಉದ್ದೇಶವಾಗಿರುತ್ತೆ. ಜೊತೆ ಜೊತೆಗೆ ನೋಡ್ರಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಟ್ರೀ ಬ್ಯಾಂಕಿಂಗ್ ಅಂತ ಮಾಡ್ತಾರೆ. ಟ್ರೀ ಬ್ಯಾಂಕಿಂಗ್ ಅಂದ್ರೆ ನೋಡ್ರಿ ಅಲ್ಲಿ ಗಿಡಗಳನ್ನ ಎಷ್ಟು ಹೆಚ್ಚು ಬೆಳೆಸಿರಲ್ಲ ಅದಕ್ಕೆ ಟ್ರೀ ಬ್ಯಾಂಕಿಂಗ್ ಅಂತ ಕರೀತಾರೆ. ಇದೇನಾಗತ್ತಪ್ಪ ಅಂದ್ರೆ ಲ್ಯಾಂಡ್ ಮಾರ್ಕ್ ಆಗುತ್ತೆ, ಈ ಒಂದು ಯೋಜನೆಯಲ್ಲಿ ಇದೊಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಈ ಟ್ರೀ ಬ್ಯಾಂಕಿಂಗ್ ಮಾಡೋದ್ರಿಂದ ನೋಡ್ರಿ ಅಲ್ಲಿ ಏನಪ್ಪಾ ಅಂದ್ರೆ ಕಾರ್ಬನ್ ನ್ಯೂಟ್ರಲ್ ಆಕ್ಟಿವಿಟೀಸ್ ಅಥವಾ ಕಾರ್ಬನ್ ತಟಸ್ಥ ಆಕ್ಟಿವಿಟೀಸ್ ಏನಾಗುತ್ತಲ್ಲ ಅದು ಜಾರಿಗೆ ಬರುತ್ತೆ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಬಹಳಷ್ಟು ಮರಗಳನ್ನ ನೆಡುವ ಕೆಲಸ ಏನಾಗುತ್ತಪ್ಪ ಅಂದ್ರೆ ಈ ಮೀನನ್ಗುಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಈಗ ನೋಡ್ರಿ 158,816 ಗಿಡಗಳನ್ನ ಏನಪ್ಪಾ ಅಂದ್ರೆ ಆ ಒಂದು ಹಳ್ಳಿಗಳಲ್ಲಿ ಆಲ್ರೆಡಿ ನೆಟ್ಟಿದ್ದಾರೆ ಅಥವಾ ಆ ಒಂದು ಹಳ್ಳಿಲಿ ಏನಪ್ಪಾ ಅಂದ್ರೆ 158,816 ಗಿಡಗಳನ್ನ ಬೆಳೆಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಎಂಟೈರ್ ಕಮ್ಯುನಿಟಿ ಅಥವಾ ಆ ಮೀನನ್ಗುಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತ ಸಂಪೂರ್ಣ ಸಮುದಾಯ ಏನಪ್ಪ ಅಂದ್ರೆ ಅದರೊಳಗೆ ಇನ್ವಾಲ್ವ್ ಆಗಿತ್ತು. ಈ ಒಂದು ಪ್ರೊಸೆಸ್ ಏನಿದೆಯಲ್ಲ ಕಾರ್ಬನ್ ನ ತಟಸ್ಥವಾಗಿರುವ ಪ್ರೊಸೆಸ್ ಅಲ್ಲಿ ಏನಪ್ಪ ಅಂದ್ರೆ ಎಂಟೈರ್ ಸಮುದಾಯ ಅಥವಾ ಸಂಪೂರ್ಣ ಸಮುದಾಯ ಅದರೊಳಗೆ ಇನ್ವಾಲ್ವ್ ಆಗಿತ್ತು. ಜೊತೆಗೆ ನೋಡ್ರಿ ಇದರೊಳಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ರಪ್ಪ ಅಂದ್ರೆ ಶಾಲೆಗೆ ಹೋಗುವ ಮಕ್ಕಳು ಇರ್ಬೋದು ಅಥವಾ ಯುವಕರು ಇರ್ಬೋದು ಅಥವಾ ಟೆಕ್ನಿಕಲ್ ಮತ್ತೆ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಅಥವಾ ಸಂಸ್ಥೆಗಳೇನಿದೆ ಅವರು ಕೂಡ ಏನಪ್ಪಾ ಅಂದ್ರೆ ಇದರಲ್ಲಿ ಇನ್ವಾಲ್ವ್ ಆಗಿದ್ರಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ಮೀನನ್ಗುಡಿ ಗ್ರಾಮ ಪಂಚಾಯತಿ ಆಕ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡಿ ಏನಪ್ಪಾ ಅಂದ್ರೆ 5 ವರ್ಷ ಆಯ್ತು. ಈಗ ಏನಪ್ಪಾ ಅಂದ್ರೆ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದಂತ ಚೇಂಜಸ್ ಏನಪ್ಪಾ ಅಂದ್ರೆ ವಿಸಿಬಲ್ ಆಗಿದೆ ಅಥವಾ ಕಾಣ್ತಾ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಲೋಕಲ್ ಎಕನಾಮಿಕ್ ಡೆವಲಪ್ಮೆಂಟ್ ಅಥವಾ ಈ ಸ್ಥಳೀಯ ಆರ್ಥಿಕ ಅಭಿವೃದ್ಧಿ ಏನಿದೆಯಲ್ಲ ಅದೇನಪ್ಪಾ ಅಂದ್ರೆ ಅನದರ್ ಲೆವೆಲ್ ಅಥವಾ ಬೇರೆ ಲೆವೆಲ್ ಗೆ ಹೋಗಿದೆ ಅಂತ ಹೇಳ್ತಿದ್ದಾರೆ. ಈಗ ಅಲ್ಲೇನಪ್ಪಾ ಅಂದ್ರೆ ಎಲ್ಇಡಿ ಬಲ್ಬ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಜೊತೆ ಜೊತೆಗೆ ನೋಡ್ರಿ ಮೈಕ್ರೋ ಎಂಟರ್ಪ್ರೈಸಸ್ ಏನಿದೆಯಲ್ಲ ಅದನ್ನು ಕೂಡ ಏನಪ್ಪಾ ಅಂದ್ರೆ ಶುರು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಮೀನನ್ಗುಡಿ ಅನ್ನೋ ಒಂದು ಗ್ರಾಮ ಪಂಚಾಯತಿ ಏನಪ್ಪಾ ಅಂದ್ರೆ ಬರೀ ಕಾರ್ಬನ್ ತಟಸ್ಥವಾಗೋದಲ್ಲ ಜೊತೆ ಸುಸ್ಥಿರವಾಗಿ ಕೂಡ ಅಭಿವೃದ್ಧಿ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಇದೇ ತರನಾಗಿ ಕಾರ್ಬನ್ ತಟಸ್ಥವಾಗಿರುವಿಕೆ ಅಲ್ಲಿ ಇನ್ನೊಂದು ಗ್ರಾಮ ಪಂಚಾಯತಿ ಯಾವ್ದು ಬರ್ತಿದೆಯಪ್ಪ ಅಂದ್ರೆ ಜಮ್ಮು ಮತ್ತೆ ಕಾಶ್ಮೀರದಲ್ಲಿರುವಂತ ಪಾಲಿ ಗ್ರಾಮ ಪಂಚಾಯತ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇವರು ಕೂಡ ನೋಡ್ರಿ ಪೀಪಲ್ ಸೆಂಟ್ರಿಕ್ ಮಾಡೆಲ್ ಅಥವಾ ಜನರನ್ನ ಕೇಂದ್ರೀಕರಣವಾಗಿರುವಂತ ಒಂದು ಮಾಡೆಲ್ ಅಥವಾ ಮಾದರಿಯನ್ನ ತಯಾರು ಮಾಡ್ತಾರೆ. ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಸ್ಥಳೀಯ ಜನರಿಂದ ಏನಪ್ಪಾ ಅಂದ್ರೆ ಹೆಚ್ಚಿನ ಕೆಲಸಗಳು ಅಥವಾ ಆಕ್ಟಿವಿಟೀಸ್ ನ ಮಾಡಿಸ್ತಾರೆ ಅಂತ ಹೇಳ್ತಿದ್ದಾರೆ. ಈ ಪಂಚಾಯತ್ ಏನಿದೆಲ್ಲ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕ್ಲೈಮೇಟ್ ರೆಸಿಲಿಯಂಟ್ ಪ್ಲಾನ್ ಅನ್ನ ತಯಾರು ಮಾಡ್ತಾರೆ, ಅಂದ್ರೆ ಹವಾಮಾನ ಸ್ಥಿರತಾ ಯೋಜನೆಯನ್ನ ತಯಾರು ಮಾಡ್ತಾರೆ. ಇದರೊಳಗೆ ಏನಪ್ಪ ಅಂದ್ರೆ ಈ ಹಳ್ಳಿಗರಿಗೆ ಅಥವಾ ಅಲ್ಲಿರುವಂತ ಹಳ್ಳಿಯ ಜನರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ತಿಳುವಳಿಕೆಯನ್ನ ಕೊಡ್ತಾರೆ, ನಾವ್ಯಾಕೆ ಹವಾಮಾನ ಬದಲಾವಣೆಯನ್ನ ಮಾಡಬೇಕು ಅದಕ್ಕಿರುವಂತಹ ಫ್ಯಾಕ್ಟರ್ಸ್ ಏನಂತೇಳಿ ಒಂದು ತಿಳುವಳಿಕೆಯನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ ಈ ಎನರ್ಜಿ ಕನ್ಸಂಪ್ಷನ್ ಏನಿದೆ, ಇಂಧನ ಬಳಕೆ ಏನ್ ಜಾಸ್ತಿ ಇತ್ತಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕಮ್ಮಿ ಮಾಡ್ತಾರೆ. ಜೊತೆ ಜೊತೆಗೆ ನೋಡ್ರಿ ಈ ಫಸೈಲ್ ಫ್ಯೂಯಲ್ಸ್ ಬಳಕೆ ಅಥವಾ ಪಳೆಯುಳಿಕೆ ಇಂಧನಗಳ ಬಳಕೆಯನ್ನು ಕಮ್ಮಿ ಮಾಡ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಸೋಲಾರ್ ಎನರ್ಜಿಯನ್ನ ಪ್ರಮೋಟ್ ಮಾಡ್ತಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಪ್ಲಾಸ್ಟಿಕ್ ಬಳಕೆ ಏನಿತ್ತಲ್ಲ ಆ ಪ್ಲಾಸ್ಟಿಕ್ ಬಳಕೆಯನ್ನು ಕೂಡ ಏನಪ್ಪ ಅಂದ್ರೆ ಕಮ್ಮಿ ಮಾಡ್ತಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ಲಾಂಟೇಷನ್ಸ್ ಅಥವಾ ಗಿಡ ನೆಡೋದಕ್ಕೆ ಏನಪ್ಪಾ ಅಂದ್ರೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ ನೀರಿನ ಸಂರಕ್ಷಣೆಯನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಪ್ಪಾ ಅಂದ್ರೆ ಒಂದು ಬಯೋಗ್ಯಾಸ್ ಪ್ಲಾಂಟ್ಸ್ ಅನ್ನ ತಯಾರು ಮಾಡ್ತಾರೆ, ಜೊತೆಗೆ ಸೋಲಾರ್ ಪ್ಯಾನಲ್ಸ್ ಅಥವಾ ಸೋಲಾರ್ ಪಾರ್ಕ್ ಅನ್ನ ಅವರು ತಯಾರು ಮಾಡ್ತಾರೆ. ಸೊ ನೋಡ್ರಿ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಪ್ಪಾ ಅಂದ್ರೆ 500 ಕಿಲೋವ್ಯಾಟ್ ನ ಒಂದು ಸೋಲಾರ್ ಪಾರ್ಕ್ ಅನ್ನ ರಚಿಸ್ತಾರೆ ಅಥವಾ ಸೋಲಾರ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇದರಿಂದ ಏನಪ್ಪಾ ಅಂದ್ರೆ ಅಲ್ಲಿರುವಂತ 340 ಮನೆಗಳಿಗೆ ಏನಪ್ಪಾ ಅಂದ್ರೆ ವಿದ್ಯುತ್ ಅನ್ನ ಪೂರೈಕೆ ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಗ್ರಾಮ ಪಂಚಾಯತ್ ಏನ್ ಆಕ್ಷನ್ ಪ್ಲಾನ್ ಅನ್ನ ಡೆವಲಪ್ ಮಾಡಿದಲ್ಲ 2022-23 ಅದನ್ನ ಯಾರು ಪ್ರಿಪೇರ್ ಮಾಡಿದಾರಪ್ಪ ಅಂದ್ರೆ ಕ್ಲೈಮೇಟ್ ರೆಸಿಲಿಯಂಟ್ ಪ್ಲಾನ್ ಅನ್ನ ಇಂಟಿಗ್ರೇಟಿಂಗ್ ಕ್ಲೈಮೇಟ್ ರೆಸಿಲಿಯಂಟ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ. ನೋಡ್ರಿ ಇಂಟಿಗ್ರೇಟಿಂಗ್ ಈ ಆಕ್ಷನ್ ಪ್ಲಾನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಕ್ಲೈಮೇಟ್ ರೆಸಿಲಿಯಂಟ್ ಪ್ಲಾನ್ ಕೂಡ ಇದೆ ಅಂತ ಅವರು ಹೇಳ್ತಿದ್ದಾರೆ. ಆದ್ರೆ ಹವಾಮಾನ ಸ್ಥಿರತೆ
ಯೋಜನೆಯನ್ನು ಕೂಡ ಅವರು ಒಳಗೊಂಡಿದ್ದಾರೆ. ಯಾವ್ದ್ರೊಳಗಪ್ಪ ಅಂದ್ರೆ ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಯೋಜನೆ ಒಳಗೆ ಏನಪ್ಪ ಅಂದ್ರೆ ಹವಾಮಾನ ಸ್ಥಿರತೆ ಯೋಜನೆಯನ್ನು ಕೂಡ ಒಳಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದೇ ಹಾದಿಯಲ್ಲಿ ನೋಡ್ರಿ ಕೆಲವೊಂದಿಷ್ಟು ಗ್ರಾಮ ಇನ್ನೂ ಹೆಚ್ಚಿನ ಗ್ರಾಮ ಪಂಚಾಯಿತಿಗಳಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಈ ಕಾರ್ಬನ್ ನ್ಯೂಟ್ರಲ್ ಪ್ರೋಗ್ರಾಮ್ಸ್ ಅಥವಾ ಕಾರ್ಬನ್ ತಟಸ್ಥ ಕಾರ್ಯಕ್ರಮಗಳನ್ನು ಮಾಡಿದ ಕೆಲವೊಂದಿಷ್ಟು ಗ್ರಾಮ ಪಂಚಾಯಿತಿ ಹೆಸರನ್ನು ಇಲ್ಲಿ ಹೇಳ್ತಿದ್ದಾರೆ. ಫಸ್ಟ್ನೇದು ಯಾವ್ದಪ್ಪ ಅಂದ್ರೆ ಸೀಚೇವಾಲ್ ಗ್ರಾಮ ಪಂಚಾಯಿತಿ. ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಖಾಲಿ ರಿವರ್ ಏನಿದೆಯಲ್ಲ ಖಾಲಿ ಬೇಂಡ್ ರಿವರ್ ಅದನ್ನೇನಪ್ಪ ಅಂದ್ರೆ ಪುನಃಸ್ಥೇಷಣಗೊಳಿಸಿದ್ದಾರೆ. ರಿಜುನೇಟ್ ಮಾಡೋದಂದ್ರೆ ಅದು ಸಂಪೂರ್ಣವಾಗಿ ಬತ್ತೋಗಿತ್ತು, ಅದನ್ನ ಪುನಃಸ್ಥೇಷಣಗೊಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಜನರ ಸ್ಥಳೀಯ ಜನರ ಸಹಾಯವನ್ನ ತೆಗೆದುಕೊಂಡಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಉದಂತುರಾಯ್ ಗ್ರಾಮ ಪಂಚಾಯತ್. ಇದೆಲ್ಲಿ ಬರುತ್ತಪ್ಪ ಅಂದ್ರೆ ತಮಿಳ್ನಾಡಲ್ಲಿ ಬರುತ್ತೆ. ಇವ್ರೇನ್ ಮಾಡಿದ್ರೆ ಅಂದ್ರೆ ಒಂದು 350 ಕಿಲೋವ್ಯಾಟ್ನ ವಿಂಡ್ ಮಿಲ್ ಅನ್ನ ಸ್ಥಾಪನೆ ಮಾಡಿದ್ದಾರೆ, ಅಥವಾ ಈ ಪವನ ವಿದ್ಯುತ್ ಶಕ್ತಿಯನ್ನು ಏನಪ್ಪಾ ಅಂದ್ರೆ ತಯಾರು ಮಾಡಿದ್ದಾರೆ. ಎಷ್ಟಪ್ಪ ಅಂದ್ರೆ 350 ಕಿಲೋವ್ಯಾಟ್ ಇದೇನಪ್ಪ ಅಂದ್ರೆ ಪವನ ವಿದ್ಯುತ್ ಶಕ್ತಿಯನ್ನ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇದೇ ತರನ ನೋಡ್ರಿ ಮಹಾರಾಷ್ಟ್ರದಲ್ಲಿರುವಂತಹ ಟಿಕ್ಕೇರ್ ವಾಡಿ ಅನ್ನೋ ಗ್ರಾಮ ಪಂಚಾಯತಿಯಲ್ಲಿ ಏನಪ್ಪ ಅಂದ್ರೆ ಬಯೋಗ್ಯಾಸ್ ಪ್ಲಾಂಟ್ಸ್ ಮತ್ತೆ ಗ್ರೀನ್ ಎನರ್ಜಿ ಪ್ರೊಡಕ್ಷನ್ಸ್ ಅಥವಾ ಹಸಿರು ಇಂಧನ ಉತ್ಪಾದನೆಯನ್ನ ಜಾಸ್ತಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಯೋಗ್ಯಾಸ್ ಪ್ಲಾಂಟ್ಸ್ ಇರ್ಬೋದು ಅಥವಾ ಗ್ರೀನ್ ಎನರ್ಜಿ ಪ್ರೊಡಕ್ಷನ್ ಅಥವಾ ಹಸಿರು ಇಂಧನ ಉತ್ಪಾದನೆಯನ್ನೇನಪ್ಪ ಅಂದ್ರೆ ಜಾಸ್ತಿ ಮಾಡ್ತಿದ್ದಾರೆ ಎಲ್ಲಪ್ಪ ಅಂದ್ರೆ ಮಹಾರಾಷ್ಟ್ರದ ಟಿಕ್ಕೇರೆವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಅಂತ ಹೇಳ್ತಿದ್ದಾರೆ. ಅದೇ ತರನ ನೋಡ್ರಿ ಕೇರಳದ ಇನ್ನೊಂದು ಗ್ರಾಮ ಪಂಚಾಯಿತಿ ಆದಂತ ಚಪ್ಪಾರ ಪಡುವು ಈ ಗ್ರಾಮ ಪಂಚಾಯಿತಿಯಲ್ಲಿ ಏನ್ ಮಾಡ್ತಿದಾರಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿಯವರು ಏನ್ ಮಾಡಿದಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಗ್ರೀನ್ ಐಲ್ಯಾಂಡ್ಸ್ ಅನ್ನ ತೆರೆದಿದ್ದಾರೆ. ಇದನ್ನ ಯಾರು ಕಾಪಾಡ್ತಾರೆ ಅಥವಾ ಪಾಲನೆ ಮತ್ತೆ ಪೋಷಣೆ ಮಾಡ್ತಾರೆ ಅಂದ್ರೆ ಅಲ್ಲಿರುವಂತಹ ಸಮುದಾಯಗಳೇನಪ್ಪ ಅಂದ್ರೆ ಪಾಲನೆ ಮತ್ತೆ ಪೋಷಣೆಯನ್ನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇದೇ ತರನ ನೋಡ್ರಿ ಇನ್ನೂ ಹೆಚ್ಚಿನ ಗ್ರಾಮ ಪಂಚಾಯಿತಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ತರದ ಇನಿಷಿಯೇಟಿವ್ಸ್ ತಗೋಬೇಕಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ನೆಕ್ಸ್ಟ್ ಆತರ ಏನ್ ಡಿಸ್ಕಸ್ ಮಾಡ್ತಿದ್ರೆ ಅಂದ್ರೆ ಕ್ಲೀನ್ ಮತ್ತೆ ಗ್ರೀನ್ ವಿಲೇಜಸ್ ಅಂದ್ರೆ ಸ್ವಚ್ಛ ಮತ್ತೆ ಹಸಿರವಾದಂತಹ ಹಳ್ಳಿಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದಾರೆ. ನೋಡ್ರಿ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಏನ್ ಮಾಡಿದಾರಪ್ಪ ಅಂದ್ರೆ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿ ಏನ್ ಗುರಿಗಳಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಸ್ಥಳೀಯವಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಅವ್ರೇನ್ ಕಾನ್ಸೆಪ್ಟ್ ತಗೊಂಡ್ಬಂದಿದ್ದಾರೆ ಅಂದ್ರೆ ಕ್ಲೀನ್ ಅಂಡ್ ಗ್ರೀನ್ ವಿಲೇಜಸ್, ಸ್ವಚ್ಛವಾಗಿರೋದು ಮತ್ತೆ ಹಸಿರುವಾದಂತ ಹಳ್ಳಿಗಳಂತೇಳಿ ಕಾನ್ಸೆಪ್ಟ್ ಅನ್ನ ತಗೊಂಡ್ಬಂದಿದ್ದಾರೆ. ಇದನ್ನೇನಪ್ಪ ಅಂದ್ರೆ ಪಂಚಾಯತಿಗೆ 5ನೇ ಥೀಮ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯ ಕೆಲಸ ಏನಿರುತ್ತಪ್ಪ ಅಂದ್ರೆ ಈ ಪರಿಸರದಲ್ಲಿ ಈ ಪರಿಸರ ಸಂರಕ್ಷಣೆ ಮಾಡೋದು, ಜೊತೆಗೆ ನೋಡ್ರಿ ಏನ್ ರಿಸೋರ್ಸ್ ಇದೆಯಲ್ಲ ಅದನ್ನೇನಪ್ಪ ಅಂದ್ರೆ ಸದ್ಬಳಕೆ ಮಾಡೋದು, ಜೊತೆಗೆ ಏನಪ್ಪ ಅಂದ್ರೆ ಜೀವ ವೈವಿಧ್ಯತೆಯನ್ನ ಕಾಪಾಡೋದು, ಇದ್ರ ಜೊತೆ ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ಮಾಡೋದು, ಆಮೇಲೆ ಏನಪ್ಪ ಅಂದ್ರೆ ಅಫಾರೆಸ್ಟೇಷನ್ ಆಕ್ಟಿವಿಟೀಸ್. ಸೊ ನೋಡ್ರಿ ಅಫಾರೆಸ್ಟ್ ಆಕ್ಟಿವಿಟೀಸ್ ಅಂದ್ರೆ ಏನಪ್ಪ ಅಂದ್ರೆ ಕಾಡುಗಳು ಏನಿರುತ್ತಲ್ಲ ಆ ಕಾಡುಗಳನ್ನ ಬೆಳೆಸೋದು ಇದ್ರ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಮಿನಿಸ್ಟ್ರಿ ಏನ್ ಮಾಡಿದ್ರೆ ಅಂದ್ರೆ ಹೈಲೈಟ್ ಅನ್ನು ಕೂಡ ಮಾಡಿದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಲೇಟೆಸ್ಟ್ ಡಾಟಾ ಪ್ರಕಾರ 109,135 ಹಳ್ಳಿಗಳು ಏನಪ್ಪ ಅಂದ್ರೆ ಕ್ಲೀನ್ ಅಂಡ್ ಗ್ರೀನ್ ವಿಲೇಜಸ್ಗೆ ಏನಪ್ಪ ಅಂದ್ರೆ ತಮ್ಮ ಪ್ರಿಯಾರಿಟಿನ ಕೊಟ್ಟಿದೆ ಅಥವಾ ಆದ್ಯತೆಯನ್ನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಈ ಮಿನಿಸ್ಟರ್ ಏನ್ ಹೇಳ್ತಿದ್ರು ಅಂದ್ರೆ ಈ ಹಳ್ಳಿಗಳಲ್ಲಿರುವಂತಹ ಗ್ರಾಮ ಪಂಚಾಯತಿಗಳು ಏನ್ ಮಾಡ್ತಿದೆ ಅಂದ್ರೆ ತಮ್ಮದೇ ಆದಂತಹ ಒಂದು ಯೋಜನೆಗಳನ್ನ ತಗೊಂಡ್ಬರ್ತಿದ್ದಾರೆ. ಅದ್ರ ಮೂಲಕ ಏನಪ್ಪ ಅಂದ್ರೆ ಸ್ವಚ್ಛ ಮತ್ತು ಹಸಿರು ಹಳ್ಳಿಗಳನ್ನ ಯಾವ ತರನಾಗಿ ನಾವು ಸಂರಕ್ಷಣೆ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮಿನಿಸ್ಟರ್ ಏನ್ ಹೇಳ್ತಾರೆ ಅಂದ್ರೆ ಬೆಸ್ಟ್ ಪ್ರಾಕ್ಟೀಸಸ್ ಏನಿದೆ ಅಂದ್ರೆ ಈ ಕ್ಲೀನ್ ಅಂಡ್ ಗ್ರೀನ್ ವಿಲೇಜಸ್ ಮಾಡೋದ್ರಾಗ ಏನಪ್ಪ ಅಂದ್ರೆ ಬೆಸ್ಟ್ ಪ್ರಾಕ್ಟೀಸಸ್ ಏನ್ ಅವೈಲೇಬಲ್ ಇದೆಯಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಂಟಿಗ್ರೇಟೆಡ್ ಪಂಚಾಯತ್ ಡೆವಲಪ್ಮೆಂಟ್ ಪ್ಲಾನ್ಸ್ ಏನಿದೆಯಲ್ಲ ಅದನ್ನು ಕೂಡ ಏನಪ್ಪ ಅಂದ್ರೆ ಎಲ್ಲಾ ಸ್ಥಳೀಯ ಪಂಚಾಯತಿಗಳು ಡೆವಲಪ್ ಮಾಡಿದೆ ಅಥವಾ ತಯಾರ್ ಮಾಡಿದೆ, ಅದನ್ನೇನಪ್ಪ ಅಂದ್ರೆ ಈಗ ಸ್ಟೆಪ್ ಬೈ ಸ್ಟೆಪ್ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಇಂಟಿಗ್ರೇಟೆಡ್ ಪಂಚಾಯತ್ ಡೆವಲಪ್ಮೆಂಟ್ ಪ್ಲಾನ್ ಅಲ್ಲಿ ಏನಪ್ಪ ಅಂದ್ರೆ ಆ ಹಳ್ಳಿಗಳಲ್ಲಿರುವಂತ ರಿಸೋರ್ಸ್ ಅನ್ನ ಯಾವ ತರನಾಗಿ ಬಳಸಬೇಕು, ವಾಟರ್ ಕನ್ಸರ್ವೇಶನ್ ಅಂದ್ರೆ ನೀರಿನ ಸಂರಕ್ಷಣೆ ಯಾವ ತರನಾಗಿ ಮಾಡಬೇಕು, ಮತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ತರನಾಗಿರ್ಬೇಕು, ಜೊತೆ ಜೊತೆಗೆ ನೋಡ್ರಿ ಪರಿಸರ ಸಂರಕ್ಷಣೆ ಯಾವ ತರನಾಗಿ ಮಾಡ್ಬೇಕಂತ ಅವರು ಹೇಳ್ತಾರೆ. ಈ ಒಂದು ಟೆಕ್ನಾಲಜಿ ಯುಗದಲ್ಲಿ ಏನಪ್ಪ ಅಂದ್ರೆ ಟೆಕ್ನಾಲಜಿ ಎನ್ಹಾನ್ಸ್ಮೆಂಟ್ ಏನಾಗ್ತಿದೆ ಅಥವಾ ಅಡ್ವಾನ್ಸ್ಮೆಂಟ್ ಏನಾಗ್ತಿದೆ ಮತ್ತೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಏನಾಗ್ತಿದೆ, ಈ ಒಂದು ಯುಗದಲ್ಲಿ ನೋಡ್ರಿ ಭಾರತದ ಹಳ್ಳಿಗಳೇನಿದೆಯಲ್ಲ ಅವ್ರೇನ್ ಮಾಡ್ತಿದಾರಪ್ಪ ಅಂದ್ರೆ ಈ ಗ್ಲೋಬಲ್ ಟಾರ್ಗೆಟ್ ಏನಿದೆ ಕಾರ್ಬನ್ ನ್ಯೂಟ್ರಲಿಟಿ ಮಾಡೋದಕ್ಕೆ ಅಥವಾ ಕಾರ್ಬನ್ ತಟಸ್ಥವಾಗಿರೋದಕ್ಕೆ ಏನು ಗ್ಲೋಬಲ್ ಟಾರ್ಗೆಟ್ ಇದೆಯಲ್ಲ ಅದಕ್ಕೆ ತಮ್ಮ ಕೊಡುಗೆಯನ್ನ ಸೈಲೆಂಟ್ ಆಗಿ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ನಾವೇನಾದ್ರೂ ಒಂದು ಕಾರ್ಬನ್ ನ್ಯೂಟ್ರಲ್ ವಿಲೇಜ್ ಅನ್ನ ಮಾಡಬೇಕಾದ್ರೆ ಅಥವಾ ಕಾರ್ಬನ್ ನ್ಯೂಟ್ರಲ್ ಪರಿಸರವನ್ನ ಮಾಡಬೇಕಾದ್ರೆ ಮುಖ್ಯವಾಗಿ ನಾವೇನಪ್ಪ ಅಂದ್ರೆ ಈ ಪಂಚಾಯತ್ ಮೂಲಕ ಏನಪ್ಪ ಅಂದ್ರೆ ಕೆಲಸಗಳನ್ನ ಮಾಡ್ಕೋಬೇಕು ಅಥವಾ ಇಂಪ್ಲಿಮೆಂಟೇಷನ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಒಂದು ಆರ್ಟಿಕಲ್ ಬರೆದವ್ರು ಯಾರಪ್ಪ ಅಂದ್ರೆ ರೇಖಾ ಯಾದವ್. ಇವ್ರೇನಿದ್ರು ಅಂದ್ರೆ ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ ಏನಿದೆಲ್ಲ ಅಲ್ಲಿ ಏನಪ್ಪ ಅಂದ್ರೆ ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ರು. ಇತ್ತೀಚೆಗೆ ಇವ್ರಿಗೆ ಏನಪ್ಪ ಅಂದ್ರೆ ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಆಗಿ ನಾರ್ತ್ ಈಸ್ಟರ್ನ್ ರೈಲ್ವೇಸ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹಾಗಾಗಿ ನೋಡ್ರಿ ಹವಾಮಾನ ಬದಲಾವಣೆಯಲ್ಲಿ ಏನಪ್ಪ ಅಂದ್ರೆ ಸ್ಥಳೀಯ ಸಮುದಾಯಗಳ ಪಾತ್ರ ಏನಪ್ಪ ಅಂದ್ರೆ ತುಂಬಾ ಪ್ರಮುಖವಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಎಕ್ಸ್ಪ್ಲೈನ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.